ಎಲ್ಲರಿಗೂ ಶುಭ ಸಂಜೆ. ಬಿ ಎಲ್ ಲಲಿತ ಕಲಾ ಸಂಘದ ಆಶ್ರಯದಲ್ಲಿ ಕನ್ನಡ ಸಾಹಿತ್ಯಕೂಟವು ನಡೆಸುತ್ತಿರುವ 39ನೇ ಅಂತರ ವಿಭಾಗ ನಾಟಕ ಸ್ಪರ್ಧೆಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನದ ನಾಟಕ ಉರಿಯೊಳಗಣ ಪಡಿ, ಉರಿಯೊಳಗಣ ಪರಿ. ವಿಭಾಗ ಪಿ ವಿ ಡಿ, ರಚನೆ ಎಚ್ ವೆಂಕಟೇಶ್ ರಂಗಮಿತ್ರ, ನಿರ್ದೇಶನ ನಾಗರಾಜು ಐ ಎಸ್. ಇಂದಿನ ನಾಟಕಕ್ಕೆ ಶುಭ ಹಾರೈಸಲು ಮುಖ್ಯ ಅತಿಥಿಗಳಾಗಿ ಬಂದಿರುವ ಶ್ರೀ ಚಿದಂಬರಂ ಪಿ ಎಸ್, ಹಿರಿಯ ಉಪ ಪ್ರಧಾನ ವ್ಯವಸ್ಥಾಪಕರು. ಇವರನ್ನು ಕನ್ನಡ ಸಾಹಿತ್ಯಕೂಟದ ಪ್ರಧಾನ ಕಾರ್ಯದರ್ಶಿಗಳಾದ ಎಚ್ ಎಸ್ ವರದರಾಜು ಅವರು ವೇದಿಕೆಗೆ ಕರೆತರಬೇಕೆಂದು ವಿನಂತಿ. ಧನ್ಯವಾದಗಳು. ಶ್ರೀಯುತರಿಗೆ ಕನ್ನಡ ಸಾಹಿತ್ಯಕೂಟದ ಪರವಾಗಿ ಮಾಲಾರ್ಪಣೆ ಮತ್ತು ನೆನಪಿನ ಕೊಡುಗೆ ನೀಡಲಿದ್ದಾರೆ ಪ್ರಧಾನ ಕಾರ್ಯದರ್ಶಿಗಳಾದ ಎಸ್ ಎಚ್ ವರದರಾಜು ಅವರು. ನಾಟಕಕ್ಕೆ ಶುಭ ಹಾರೈಸಬೇಕೆಂದು ಶ್ರೀಯುತರಲ್ಲಿ ವಿನಂತಿ. ವೇದಿಕೆಯ ಮೇಲೆ ಆಸೀನರಾಗಿರುವ ಕನ್ನಡ ಸಾಹಿತ್ಯಕೂಟದ ಪ್ರಧಾನ ಕಾರ್ಯದರ್ಶಿಗಳೇ, ಕೂಟದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಸಕ್ರಿಯ ಕಾರ್ತಿಕರೇ ಮತ್ತು ಮುಂದೆ ನೆರೆದಿರುವ ಕಲಾಭಿಮಾನಿಗಳೇ, ಕಲಾ ರಸಿಕರೇ ಹಾಗೂ ಕಲಾ ಪೋಷಕರೇ, ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ನನ್ನನ್ನು ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿ ಗೌರವಿಸಿದ್ದಕ್ಕೆ ನನ್ನ ಕನ್ನಡ ಸಾಹಿತ್ಯಕೂಟಕ್ಕೆ ಆಭಾರಿಗಿದ್ದೀನಿ. ಕನ್ನಡ ಸಾಹಿತ್ಯಕೂಟವು ಸುಮಾರು 6 ದಶಕಗಳಿಂದ ಉತ್ತಮವಾದ ಕಾರ್ಯಕ್ರಮಗಳನ್ನು ನಿರ್ವಹಿಸುತ್ತಾ ಬಂದಿದೆ. ಅವುಗಳಲ್ಲಿ ರಾಜ್ಯೋತ್ಸವ ಕಾರ್ಯಕ್ರಮ, ಸಾಹಿತ್ಯ ಮಾಲೆ, ಸಂಗೀತ ಸ್ಪರ್ಧೆ, ನಾಟಕ ಸ್ಪರ್ಧೆ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಶಸ್ವಿಯಾಗಿಸುತ್ತಾ ಬಂದಿದೆ. ಇದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಕೂಟದ ಈ ಕಾರ್ಯಕ್ರಮಗಳನ್ನಾಗಿ ಕಾರ್ಖಾನೆಯಲ್ಲಿ ದುಡಿಯುವ ಎಲ್ಲರಿಗೂ ವಿಶೇಷ ಅವಕಾಶಗಳನ್ನು ಕಲ್ಪಿಸಿ ದುದ್ದಿಮೆಯ ಜೊತೆ ಸಾಹಿತ್ಯ ಸಂಸ್ಕೃತಿ ಕಾಲೆ ಯುವಗಳನ್ನು ಮೈಗೂಡಿಸಿ ಕುಲುವಂತೆ ಮದಿ ಚೈತನ್ಯ ತುಂಬಿದೆ. ಅದರಂತೆ ಕೂಟುವ ಆಯೋಜಿಸುವ ಅಂತರ ವಿಭಾಗ ನಾಟಕ ಸ್ಪರ್ಧೆಯಲ್ಲಿ ನಮ್ಮ ವಿಭಾಗದ ತಂಡವು ಸುಮಾರು 10 ವರ್ಷಗಳಿಂದ ಭಾಗವಹಿಸಿತು ಬಂದಿದ್ದು ಹಲವಾರು ಬಹುಮಾನಗಳನ್ನು ಕೂಡ ಪಡೆದುಕೊಂಡಿದೆ. ನಮಗೆ ಅವಕಾಶ ನೀಡಿ ನಮ್ಮನ್ನು ಹುರಿದುಂಬಿಸಿದ್ದಕ್ಕೆ ಕೋಟೆಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ವರ್ಷ ಕೂಟುವ ಆಯೋಜಿಸಿರುವ 39 ಅಂತರ ವಿಭಾಗ ನಾಟಕ ಸ್ಪರ್ಧೆಯಲ್ಲಿ ಕಾರ್ಖಾನೆಯಲ್ಲಿ ಹಲವು ತಂಡಗಳು ಭಾಗವಹಿಸುತ್ತಿವೆ. ಎಲ್ಲರಿಗೂ ಶುಭ ಕೋರುತ್ತೇನೆ. ಹಾಗೆ ಈ ದಿನ ನಮ್ಮ ಪಿ ವಿ ಡಿ ವಿಭಾಗದ ಕಲಾವಿದರು ಈ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದರೆ ನಮ್ಮ ತಂಡದ ಕಲಾವಿದರಿಗೆ ಟೆಕ್ನಿಷಿಯನ್ ಕೆ ಮುತ್ತು ತಂಡದ ಎಲ್ಲರಿಗೂ ಶುಭ ಹಾರೈಸುತ್ತಿದ್ದೇನೆ. ತಾಯಿ ಭುವನೇಶ್ವರಿ ನಮ್ಮ ತಂಡಕ್ಕೆ ಶುಭ ಹಾರೈಸಿ ಯಶಸ್ಸು ನೀಡಿದಳೆಂದು ಪ್ರಾರ್ಥಿಸುತ್ತೇನೆ. ಮುಂದೆ ನಿರುದಿರುವ ಪ್ರಕಾಶಕರು ನಮ್ಮ ತಂಡಕ್ಕೆ ಪ್ರೋತ್ಸಾಹ ನೀಡಿ ನಾಟಕವನ್ನು ಯಶಸ್ವಿಯಾಗಿಸಲು ಸಹಕಾರ ಕೋರುತ್ತಿದ್ದೇನೆ. ಈ ವೇದಿಕೆ ನನ್ನನ್ನು ಆಹ್ವಾನಿಸಿ ನಮ್ಮ ತಂಡಕ್ಕೆ ಶುಭ ಹಾರೈಸಲು ಅವಕಾಶ ನೀಡಿದ ಕೂಟಕ್ಕೆ ನನ್ನ ಧನ್ಯವಾದಗಳು ಮತ್ತು ಎಲ್ಲ ಕಲಾಭಿಮಾನಿಗಳಿಗೂ, ಆಡಳಿತ ವರ್ಗಕ್ಕೂ, ಲಲಿತ ಕಲಾ ಸಂಘದ ಎಲ್ಲರಿಗೂ ನನ್ನ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶುಭ ಹಾರೈಸಿದ ಶ್ರೀಯುತರಿಗೆ ಧನ್ಯವಾದಗಳು. ಈಗ ವೇದಿಕೆಯನ್ನು ನಾಟಕ ಪ್ರದರ್ಶನಕ್ಕೆ ತೆರವುಗೊಳಿಸಬೇಕಾಗಿ ವಿನಂತಿ. ಉರಿಯೊಳಗಣ ಪರಿ, ವಿಭಾಗ ಪಿ ವಿ ಡಿ, ರಚನೆ ಎಚ್ ವೆಂಕಟೇಶ್ ರಂಗಮಿತ್ರ, ನಿರ್ದೇಶನ ನಾಗರಾಜು ಐ ಎಸ್. ಆಯೋಜಿಸಿರುವ 39ನೇ ಅಂತರ ವಿಭಾಗ ನಾಟಕ ಸ್ಪರ್ಧೆಯಲ್ಲಿ
ಪಿವಿಡಿ ವಿಭಾಗದ ಕಲಾವಿದರು ಅಭಿನಯಿಸುತ್ತಿರುವ ನಾಟಕ ಉರಿಯೊಳಗಣ ಪರಿ. ರಚನೆ ಶ್ರೀ ಹೆಚ್ ವೆಂಕಟೇಶ್ ರಂಗಮಿತ್ರ. ನಿರ್ದೇಶನ ಶ್ರೀ ನಾಗರಾಜು ಐಎಸ್. ಇದೀಗ ನೋಡಿ ನಾಟಕ ಉರಿಯೊಳಗಣ ಪರಿ. ಉರಿಯೊಳಗಣ ಪರಿ. ಉರಿಯೊಳಗಣ ಪರಿ. ಪಂಚಮುಖ ಗಣಪತಿಗೆ ಪಾರ್ವತಿ ನಂದನಗೆ ಪ್ರಣವ ಸ್ವರೂಪನಿಗೆ ಶತವಂದನೆ. ಪಂಚಮುಖ ಗಣಪತಿಗೆ ಪಾರ್ವತಿ ನಂದನಗೆ ಪ್ರಣವ ಸ್ವರೂಪನಿಗೆ ಶತವಂದನೆ. ವಿದ್ಯಾಧಿದೇವನಿಗೆ ವಿಘ್ನ ವಿನಾಶಗೆ ವಿದ್ಯಾಧಿದೇವನಿಗೆ ವಿಘ್ನ ವಿನಾಶಗೆ ವಿಶ್ವರಕ್ಷಕನಿಗೆ ಆರಾಧನೆ. ಪಂಚಮುಖ ಗಣಪತಿಗೆ ಪಾರ್ವತಿ ನಂದನಗೆ ಪ್ರಣವ ಸ್ವರೂಪನಿಗೆ ಶತವಂದನೆ ಶತವಂದನೆ. ನಾನೇ ಸರ್. ಓ ಲಾಯರ್ ಸರ್. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಬಾಬುರಾವ್ ಅಂತ. ಸತ್ತೋಗಿರೋ ಮಹಿಳೆ ನಿಮ್ಗೇನ್ ಸಂಬಂಧ? ಅವಳು ನನ್ನ ಮಗನ ಹೆಂಡತಿ, ನನ್ನ ಸೊಸೆ ಸರ್. ಯಾರು ಅವಳನ್ನ ಸುಟ್ಟಿದ್ದು? ನಾವಲ್ಲ ಸರ್. ಮತ್ತಾರಿ? ಅವಳು ಆ ಸಿಂಥೆಟಿಕ್ ಸೀರೆ ಉಟ್ಕೊಂಡಿದ್ಲು, ಅದು ಬೆಂಕಿ ತಗಲಿ ಹೀಗಾಗಿರ್ಬೇಕು ಸರ್. ನಾಗಪ್ಪ ಎಲ್ಲ ನೋಟ್ ಮಾಡ್ಕೊಳ್ರಿ. ಓಕೆ ಸರ್. ಸರ್, ಆ ಹುಡುಗಿ ನೈಂಟಿ ಹಾಕೊಂಡಿತ್ತ? ಅಯ್ಯೋ ಸರ್, ಅದೇನೋ ಸಿಂಥೆಟಿಕ್ ಅಂತಾರಲ್ಲ ಸರ್, ಆ ಸೀರೆ ಉಟ್ಟಿದ್ಲು, ಅದು ಬೆಂಕಿಗೆ ಬೇಗ ಹತ್ಕೊಂಡ್ಬಿಡುತ್ತಂತಲ್ಲ. ಅದನ್ನ ನೀವೇ ತರಿಸ್ಕೊಟ್ಟಿದ್ರಾ? ಇಲ್ಲ ಸರ್, ಅವಳ ಬಟ್ಟೆ ಅವಳೇ ಕೊಂಡ್ಕೊಳ್ತಾ ಇದ್ಲು. ದುಡ್ಡು ನೀವೇ ಕೊಡ್ತಾ ಇದ್ರಾ? ದುಡ್ಡು ನಾನು ಕೊಡ್ತಿದ್ದೆ ಸರ್. ನೀವ್ಯಾರು? ನಾನು ಭವಾನಿ ಗಂಡ ಸರ್. ಯಾವ ಭವಾನಿ? ಈಗ ಸತ್ತೋಗಿರೋ ಹುಡುಗಿ ಸರ್. ನಿಮಗೂ ಅವ್ರಿಗೂ ಏನ್ ಸಂಬಂಧ? ಅವಳು ನನ್ನ ಹೆಂಡತಿ ಸರ್. ನೀವ್ಯಾರು ಮೇಡಮ್? ನಾನು ಮಂಗಳಾ ಅಂತ, ಭವಾನಿ ಅವ್ರ ಅತ್ತೆ ಸರ್. ಹೌದು. ವರದಕ್ಷಿಣೆ ಎಷ್ಟು ತಗೊಂಡಿದ್ರಿ? 5 ಲಕ್ಷ ಕೊಡ್ತೀವಿ ಅಂತ ಅಂದ್ರು, ನಾವೇ ಬೇಡ ಅಂತ ಹೇಳ್ಬಿಟ್ವಿ ಸರ್. ನಿಮ್ ಮಕ್ಕಳಾಗಿದ್ರೆ ಹೀಗೆ ಸುಟ್ಟಾಗ್ತಾ ಇದ್ರ? ಅಯ್ಯೋ, ಆ ಚಾಮುಂಡಿ ತಾಯಣೆ ಮೇಲೂ ನಾವ್ ಯಾರು ಈ ಕೆಲ್ಸ ಮಾಡ್ಲಿಲ್ಲ ಸರ್. ಅವರು ವರದಕ್ಷಿಣೆ 10 ಲಕ್ಷ ಕೊಡ್ತೀವಿ ಅಂತ ಅಂದ್ರು, ನಾವು ಅದೆಲ್ಲ ಏನೂ ಬೇಡ, ಸಿಂಪಲ್ ಆಗಿ ಮದ್ವೆ ಮಾಡ್ಕೊಡಿ ಸಾಕು ಅಂತ ಅಂದ್ರಿ. ಅವರು ಹಾಗೆ ಮಾಡ್ಕೊಟ್ರು ಸರ್. ಅವ್ರಿಗೆ ಮಗಳಿಲ್ಲ ಸರ್, ಮಗ ಒಬ್ನೇ. ನೀವ್ಯಾರು? ನನ್ನ ನಾರಾಯಣ ಅಂತ ಸರ್. ಎಲ್ಲರೂ ನನ್ನ ನಾಣಿ ನಾಣಿ ಅಂತ ಕರೀತಾರೆ. ನಿಮಗೂ ರಾಯರ್ಗೂ ಏನ್ ಸಂಬಂಧ? ತುಂಬಾ ಹತ್ರ ಸಂಬಂಧ ಸರ್. ಇವರು ಬ್ರದರ್ ಇಲ್ಲ, ಶಿವಮೂರ್ತಿ ಅವರ ನಾಗ್ನಿ ಶಿವಮ್ಮ ಇದಾರಲ್ಲ, ಅವರು ನಮ್ಮ ಸೋದರತೆ ಭಾಗ್ಯಮ್ಮನ ಎರಡನೇ ಸೊಸೆ. ಬಹಳ ಹತ್ರ ಆಯ್ತು ನಿಮ್ ಸಂಬಂಧ. ಹೌದು. ನೀವೇ ನಿಲ್ಲಿದ್ರಾ? ಏನೇ ಆದ್ರೂ ರಾಯರು ನಮ್ಗೆ ಪರಮಾಪ್ತರು. ನಾನು ಇವ್ರ ಮನೇಲೆ ವಾರಾನ್ನ ಮಾಡ್ಕೊಂಡಿದ್ದೀನಿ, ಎದುರುಗಡೆ ಒಂದು ರೂಮ್ ನೋಡ್ಕೊಂಡಿದ್ದೀನಿ ಸರ್. ಈಗ MSW ಓದ್ತಾ ಇದ್ದೀನಿ. ಬೇರೆ ನಿಮಗೂ ಇವ್ರಿಗೂ ಏನು ಸಂಬಂಧ ಸರ್? ಅವನು ಹೇಳಿದ್ನಲ್ಲ ಸರ್ ಇಷ್ಟೊತ್ತು, ಆ ನಮ್ಮ ದೂರ ಸಂಬಂಧ ಸರ್. ಹುಡುಗೆ ದೂರ ಸಂಬಂಧ ಯಾವಾಗ ನಿಮ್ದು? ಇಲ್ಲ ಸರ್,
ಗುಡೆ ಮಾರ್ನಳ್ಳಿ ಅಂತ. ಆ ಶವನ ಮೊದಲು ನೋಡಿದ್ದು ನೀವೇನಾ? ನಾನಲ್ಲ ಸರ್, ಮೊದಲು ನೋಡಿದ್ದು ಮಂಗಳಕ್ಕ. ಮಂಗಳಕ್ಕ ಯಾರು? ನಾನೇ ಸರ್, ಭವಾನಿಯವರ ಅತ್ತೆ. ಅದೇನೇನ್ ನಡೀತು ಅಂತ ಮೊದಲಿಂದ ಸರಿಯಾಗಿಳಿ. ನಾಗಪ್ಪ ಎಲ್ಲ ನೋಟ್ ಮಾಡ್ಕೊಡ್ರಿ. ರಂಗಯ್ಯ ನೀವು ಮುಂದೆಗಡೆ ಬಾಗಿಲು ಅಂದ್ಕೊಳ್ಳಿ. ನೀವು ಹೇಳಿ ಮಾ. ಬೆಳಗ್ಗೆ ಒಂದು 7 ಗಂಟೆ ಆಗಿರ್ಬೋದು ಸರ್. ಯಾಕೆ ಕಾಫಿ ಕೊಡಲ್ವಾ? ನಿಮ್ಮ ಮಗ ಹಾಲು ತರಕ್ ಹೋದವನು ಇನ್ನೂ ಬಂದಿಲ್ಲ. ಹಾಲಿಲ್ಲದೆ ಎಂತ ಕಾಫಿ ಮಾಡ್ಲಿ? ಗಂಟೆ 7 ಆಯ್ತು ಇನ್ನೂ ಹಾಲು ಬಂದಿಲ್ವಾ? ಹಾಲು ಬಂದಿರುತ್ತೆ, ನಿಮ್ಮ ಮಗ ಬಂದಿಲ್ಲ. ಎಲ್ಲೋ ಜಾಗಿಂಗ್ ಹೋಗಿರ್ತಾನೆ, ಬರ್ತಾನೆ ಬಿಡು. ಇಷ್ಟು ಹೊತ್ತ ದಿನ ಇಷ್ಟೊತ್ತಿಗೆ ಬಂದ್ಬಿಡ್ತಾ ಇದ್ನಲ್ರಿ, 7 ಗಂಟೆ ಆಯ್ತು. ಸರಿ ನೀವೇ ಹೋಗಿ ಸ್ನಾನ ಆದ್ರೂ ಮಾಡ್ಕೊಂಡು ಬನ್ನಿ. ನಾನು ಆಮೇಲೆ ಮಾಡ್ತೀನಿ, ಈ ಪೇಪರ್ ಓದ್ಬೇಕು. ಅಷ್ಟೊಳಗೆ ರಾಮೂನು ಬರ್ಬೋದಲ್ಲ. ಏನಾದ್ರೂ ಮಾಡ್ಕೊಳ್ಳಿ, ಈ ಮನೇಲಿ ನನ್ನ ಮಾತು ಯಾರು ಕೇಳ್ತಾರೆ? ಹೇಳೋರಿಲ್ಲ ಕೇಳೋರಿಲ್ಲ, ಎಲ್ಲ ನನ್ನ ಕರ್ಮ. ನವವಿವಾಹಿತ ತರುಣಯ್ಯ ಆತ್ಮಹತ್ಯೆ. ಏನು ಆತ್ಮಹತ್ಯೆನ? ಓದಕ್ ಬಿಡ ಒಂದ್ ಸ್ವಲ್ಪ. ವಿದ್ಯಾಗಿರಿ ಬಡಾವಣೆಯಲ್ಲಿ ಡಾಕ್ಟರ್ ರಾಮಾಯಣ ಅವರ ಮಗಳಾದ ಶ್ರೀವಿದ್ಯಾ ಇಂದು ಬೆಳಗಿನ ಜಾವ ರೂಮಿನಲ್ಲಿ ನೇಣಿಗೆ ಶರಣಾಗಿದ್ದಾರೆ. ಏಳು ದಿನದಿಂದ ಅಷ್ಟೇ ತಾಯಿ ಮನೆಗೆ ಬಂದಿದ್ದ ರೋಮಿನಲ್ಲಿ ನೇಣು ಹಾಕಿಕೊಂಡು ಸಾವನ್ನಪ್ಪಿರುತ್ತಾರೆ. ಸಾವಿನ ಕಾರಣ ತಿಳಿದು ಬಂದಿಲ್ಲ, ಇದು ವರದಕ್ಷಿಣೆಯ ಸಾವು ಎಂದು ಶಂಕಿಸಲಾಗಿದೆ. ಚಂದ್ರಾಪುರ ಪೊಲೀಸ್ ಠಾಣೆಯಲ್ಲಿ ಕೇಸನ್ನು ದಾಖಲಿಸಿಕೊಂಡು ಈ ಬಗ್ಗೆ ಇದುವರೆಗೂ ಯಾರನ್ನು ಬಂದಿರುವುದಿಲ್ಲ, ತನಿಖೆಯು ಮುಂದುವರಿಯುತ್ತಿದೆ. ಅದ್ಯಾವುದೋ ಚಂದ್ರಾಪುರ ಅಂತ ಕಣೆ, ಕೋಲಾರ ಜಿಲ್ಲೆ. ನೀನೇ ತಗೋ ಓದ್ಕೋ. ಇಂಥ ವಿಷಯ ಅಂದ್ರೆ ನಿನಗೆ ಮೈಯೆಲ್ಲ ಕಣ್ಣಲ್ವೇ? ನಾನು ಇಲ್ಲಿ ಕೆಲಸ ಮಾಡ್ತಿರೋದು ಕಾಣಿಸ್ತಾ ಇಲ್ವಾ? ನೀವೇ ಸ್ವಲ್ಪ ಅದೇನಂತ ಬಿಡಿಸಿ ಓದ್ ಹೇಳ್ರಿ. ಇದ್ರಲ್ಲಿ ಅಷ್ಟೇ ಕಣ ಇರೋದು. ಅದ್ಯಾರೋ ಡಾಕ್ಟರ್ ರಾಮಾಯಣ ಅವ್ರ ಮಗಳಂತೆ, ಮದುವೆಯಾಗಿ ಒಂದು 6 ತಿಂಗಳು ಆಗಿತ್ತು. ಆ ಹುಡುಗಿ ಮನೆಗೆ ಬಂದಿದ್ಲಂತೆ. ಗಂಡಿನ ಕಡೆ ಅವ್ರಿಗೆ ವರದಕ್ಷಿಣೆ ಸರಿಯಾಗಿ ಕೊಟ್ಟಿಲ್ಲ ಅಂತ ಕಾಣಿಸುತ್ತೆ ಈ ಡಾಕ್ಟ್ರು. ಅವರು ಒದ್ದು ಓಡಿಸಿದ್ದಾರೆ. ಪಾಪ ಹುಡುಗಿ ಇನ್ನೇನ್ ಮಾಡ್ಕೊಳುತ್ತೆ ಹೇಳು. ಸ್ಕ್ಯಾನಿಂಗ್ ನೇಣು ಹಾಕೊಂಡು ಸತ್ತೋದು. ಅದಕ್ಕೆ ಯಾರು ಏನ್ ಮಾಡಕ್ಕಾಗುತ್ತೆ? ಎಲ್ಲ ಅವ್ರ ಹಣೆ ಬರ. ಎಷ್ಟು ವರದಕ್ಷಿಣೆ ಕೊಡ್ಬೇಕಿತ್ತಂತೆ? ಇನ್ನು ಎಷ್ಟು ಬಾಕಿ ಇತ್ತಂತೆ? ನಾಳೆ ಪೇಪರ್ ನಲ್ಲಿ ಎಲ್ಲ ಡಿಟೇಲ್ ಆಗಿ ಬರುತ್ತೆ, ನಾಳೆ ಕೇಳು, ಓದ್ ಹೇಳ್ತೀನಂತೆ. ಈ ಪೇಪರ್ ನೋರ ಹಾಳಾದ, ಒಂದು ನ್ಯೂಸ್ ಸರಿ ಕೊಡೋದಿಲ್ಲ, ಎಲ್ಲ ಅರ್ಧಂಬರ್ಧ ಕೊಟ್ಟು ನಮ್ ತಲೆ ತಿಂತಾರ. ಪಾಪ ಆ ಹುಡುಗಿ ಸಣ್ಣ ವಯಸ್ಸಿಗೆ ಸತ್ತೋದ್ಲು ಅಂತ ನೀನ್ ಚಿಂತೆ ಮಾಡೋದ್ ಬಿಟ್ಟು ಈ ಪೇಪರ್ ಅವ್ರು ಅರ್ಧಂಬರ್ಧ ಸುದ್ದಿ ಕೊಟ್ಟಾರಂತ ತಲೆ ಕೆಡಿಸ್ಕೊಂತೀಯಲ್ಲ, ನಾನು ಏನ್ ಹೇಳ್ಬೇಕು ನಿನ್ಗೆ? ಅಲ್ಲ ರೀ, ಅನ್ಯಾಯವಾಗಿ ಆ ಹುಡುಗಿ ಜೀವ ಹೋಯ್ತಾ? ಅಲ್ಲ, ಆ ಡಾಕ್ಟರ್ ಕೊಡೋದನ್ನೆಲ್ಲ ಸರಿಯಾಗಿ ಕೊಟ್ಟಿದ್ರೆ ಆ ಹುಡುಗಿ ಯಾಕೆ ಹೀಗ್ ಮಾಡ್ಕೊಳ್ತಾ ಇದ್ಲು? ನೀವೇನೇ ಹೇಳಿ, ಎಲ್ಲ ಆ ಡಾಕ್ಟರ್ದೇ ತಪ್ಪು. ಲೇ, ಈ ಪೇಪರ್ ಅಲ್ಲಿ ವರದಕ್ಷಿಣೆ ಸಾವಿಗೆ ಕಾರಣ ಅಂತ ಎಲ್ಲೂ ಸ್ಪಷ್ಟವಾಗಿ ಕೊಟ್ಟಿಲ್ಲ ಕಣೆ. ನಿಮಗೆ ಇನ್ನೂ ಸ್ಪಷ್ಟವಾಗಿಲ್ವಾ? ನಿಮಗ್ ಸ್ಪಷ್ಟವಾಗ್ಬೇಕಾಗಿದ್ರೆ ಆ ಪೇಪರ್ ನಲ್ಲಿ ಆ ಡಾಕ್ಟ್ರು ನೇಣ ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡ ಅಂತ ಬಂದ್ರೆ ನಿಮ್ಗೆ ಏನಾದ್ರೂ ಸ್ಪಷ್ಟವಾಗ್ಬೋದೇನೋ. ಹೇಳಿ ಕೇಳಿ ಲಾಯರ್ ಗಿರಿ ಬೇರೆ, ಯಾರಿಗೆ ಕೊಟ್ಟೋರು ನಿಮಗೆ ಈ ಲಾಯರ್ ಕೆಲ್ಸನ? ಇದನ್ನಾರು ಕೊಟ್ಟಿದ್ದಲ್ವೇ, ನಾನೇ ತಗೊಂಡಿದ್ದು. ಗೊತ್ತು ಗೊತ್ತು, ಮಾಡಕ್ ಬೇರೆ ಇನ್ ಯಾವ ಕೆಲ್ಸನೂ ಸಿಗ್ಲಿಲ್ಲ, ಇನ್ನೇನ್ ಮಾಡ್ತೀರಾ? ಗೊತ್ತಾಯ್ತು ತಾನೆ, ಹೋಗು ಹೋಗಿ ಕಾಫಿ ತಗೊಂಬ. ಒಳ್ಳೆ ಕಾಫಿ 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 ಅಂತ ಬೆಳಗ್ಗೆ ಎದ್ದ ತಕ್ಷಣ ನೆನೆದೊಂದ್ ಸ್ವಲ್ಪ ಹಾಲ್ ಮಿಕ್ಕಿದೆ, ತಗೊಂಡ್ ಬರ್ತೀನಿ ರೀ. ಈ ಮನೇಲಿ ಎಲ್ಲ ನಾನೇ ತಾನೇ ಮಾಡ್ಬೇಕು. ನಿಮ್ ಸೊಸೆ ಇನ್ನು ರೂಮಿಂದ ಹೊರಗೆ ಎದ್ದು ಬಂದಿಲ್ಲ. ಹೌದು, ಭವಾನಿ ಬೆಳಿಗ್ಗೆ ಹೊತ್ತು ಕಾಫಿ ತಂದು ಕೊಡ್ತಿದ್ದು, ಅವಳ ಅಡಿಗೆ ಮನೆ ಕಾಲಿಡದಂಗ್ ಮಾಡಿದ್ಯಲ್ಲ, ಯಾಕೆ? ಸಾಕ್ಸು ಪಾಕ್ಸು ಅಂತ ಹಾಕೊಂಡು ಅಡಿಗೆ ಮನೆಗೆಲ್ಲ ಓಡಾಡಿದ್ರೆ ಏನ್ರಿ ಅದು ಅಸಹ್ಯ. ಅವಳೇನು ಚಪ್ಪಲಿ ಶೂ ಹಾಕೊಂಡ್ ತಿರುಗಾಡ್ತಾಳೇನೆ? ಬರೀ ಸಾಕ್ಸ್ ತಾನೆ, ಅದು ಉಲ್ಲಂದು. ಈಗ ನೀನು ಸ್ವೆಟರ್ ಶಾಲು ಅಂತ ಹಾಕೊಂಡು ಮನೆ ತುಂಬಾ ತಿರುಗಾಡಲ್ವೇ? ಅದೇ ತರ ನಾನು ಸ್ವೆಟರ್ ಶಾಲು ಹೊದ್ಕೊಂಡಿರ್ತೀನಿ, ಕಾಲಿಗೆ ಹಾಕೊಂಡಿರೋದಿಲ್ಲ, ಅರ್ಥವಾಗುತ್ತಾ? ಚಳಿಗಾಲ, ಕಾಲಿಗೆ ಸಾಕ್ಸ್ ಹಾಕೊಂಡ್ರೆ ಅದೇ ಒಂದ್ ದೊಡ್ಡ ಅಪರಾಧ ಇದೆ ನಿನಗೆ. ಸರಿ, ನಾಳೆಯಿಂದ ಮಾವ ಸೊಸೆ ಇಬ್ರು ಸಾಕ್ಸು ಶೂಸು ಚಪ್ಪಲಿ ಎಲ್ಲ ಹಾಕೊಂಡು ಮನೆ ಎಲ್ಲ ಓಡಾಡಿ, ಸರಿನಾ? ಶುರು ಮಾಡ್ದ ಬೆಳಿ ಬೆಳಿಗ್ಗೆ ನಿಂದು, ಹೋಗು ಕಾಫಿ ತಗೊಂಬ ಹೋಗು. ಓಹೋ, ಇವನೊಬ್ಬ ಬಂದಪ್ಪ ಬೆಳಿಗ್ಗೆ ಬೆಳಿಗ್ಗೆ ತಲೆ
ಗದೆ ತಿನ್ನಕಲ್ವೇ ಕಾಫಿ ಕಾಫಿ ಕುಡಿಯಕ್ಕೆ ಹೋಗು ತಗೊಂಡ್ ಬಾ ಮಗಳಕ್ಕ ಓ ಲಾಯರ್ ಬಾಬುನ ಇಲ್ಲೇ ಇದ್ದಾರೆ ಮಾಮ ನಿಮ್ದು ಕಾಫಿ ಆಯ್ತೆ ಇನ್ನು ಡ್ಯೂಟಿಗೆ ಹೋಗ್ಲಿಲ್ವ ಮಾಮ ಹೋಗ್ಬೇಕಣ ಬಾ ತಲೆ ಹರಟೆ ಗೊತ್ತು ನೀನ್ ಏನಕ್ಕೆ ಬಂದಿದೀಯ ಅಂತ ಕೂತ್ಕೋ ನೆನ್ನೆ ಸ್ವಲ್ಪ ಹಾಲಿದೆ ಡಿಕಾಕ್ಷನ್ ರೆಡಿ ಇದೆ ಈಗ ಹೋಗಿ ತಗೊಂಡ್ ಬರ್ತೀನಿ ಕೂತ್ಕೋ ಮತ್ತೆ ನಾನಿ ಏನ್ ಸಮಾಚಾರ ಕಾಫಿ ಕುಡಿಬೇಕು ಅಂತ ತಾನೆ ಇಲ್ಲಿಗೆ ಬಂದಿದ್ದು ನಿಮ್ ಮನೆ ಮುಂದೆ ಹೋಗ್ತಿದ್ದೆ ಏನೋ ಒಂಥರ ವಾಸ್ತೆ ಬಂತು ಅಕ್ಕೆ ಬಂದೆ ಏನೋ ಒಂಥರ ವಾಸ್ತೆ ಅಲ್ವಾ ನಿಮ್ಗೆ ವಾಸ್ತೆ ಬರ್ತಾ ಇಲ್ವಾಮ್ಮ ಹಾ ಬರ್ತಾ ಇದೆ ಮೊದಲು ನೀನ್ ಹೇಳು ಎಷ್ಟ್ ದಿನ ಆಯ್ತು ಸ್ನಾನ ಮಾಡಿ ನಾನು ಅವ್ರಿವ್ರ ಮನೇಲಿ ಕಾಫಿ ಕುಡಿದ್ರು ಸ್ನಾನ ಮಾಡ್ಕೊಂಡೆ ಕುಡಿಯೋದು ಅದ್ ಸರಿ ನಿಮ್ದು ಸ್ನಾನ ಆಯ್ತಾ ಮಾಮ ಎಲ್ಲೋ ಸ್ನಾನ ನೋಡು ನಿಮ್ಮ ಅಕ್ಕ ಈ ಕಾಫಿ ತಂದು ಕೊಡ್ತಾವಳೆ ಓ ನೀವು ಕಾಫಿ ಕುಡ್ದಾದ್ಮೇಲೆ ಅಲ್ವಾ ಸ್ನಾನ ಮಾಡೋದು ನೀವು ಬಿಡಿ ಲಾಯರ್ ಹೇಗ್ ಮಾಡ್ರು ನಡೀತದೆ ಮಂಗಳಕ್ಕ ಏನೇ ಹೇಳಿ ನೀವು ಮಾಡೋ ಕಾಫಿ ಆಹಾ ಅದ್ಭುತ ಅದ್ಭುತ ಅದ್ ರುಚಿನೇ ಬೇರೆ ಮಂಗಳಕ್ಕ ಏನೋ ಒಂಥರ ವಾಸನೆ ಅಲ್ವಾ ನೋಡಿ ಬಂದಾಗಿದೆ ಬರೀ ವಾಸನೆ ವಾಸನೆ ಅಂತಾನೆ ಬಡ್ಕೊಂತ ಇದ್ದಾನೆ ಇವನು ಏನೋ ಒಂಥರ ಹೊಗೆ ವಾಸನೆ ಏನೋ ಸುಟ್ಟು ವಾಸನೆ ಬರ್ತಾ ಇದೆ ಏನು ಅದು ವಾಸನೆ ತಲೆ ಹರಟೆ ನೀನೊಂಥರ ನಾಯಿ ಇದ್ದಾಗೆ ಏ ನಾಣಿ ನೀನು ಮನುಷ್ಯ ಹುಟ್ಟೋಗ್ಬಂದು ಆ ಪೊಲೀಸ್ ನಾಯಾರು ಹುಟ್ಟಬಾರ್ದಾಗಿದ್ದಿಲ್ಲ ಏ ಇರಿ ಮಾಮ ಹೇಳ್ತೀನಿ ಏನೋ ವಾಸನೆ ಅಂತ ಏನೋ ಒಂಥರ ಎಡ ಸುಟ್ಟು ವಾಸನೆ ಬರ್ತಾ ಇದೆ ಮುಖ್ಯಮಂತ್ರಿಗಳು ಯಾವ ಯಾವ ಖಾತೆ ಮಾಡ್ಕೊಂಡಿದ್ದಾರೆ ಅನ್ನೋದೇ ನಿನಗೆ ಗೊತ್ತಿಲ್ಲ ಅಂತದ್ರಲ್ಲಿ ನೀನು ರಾಜಕೀಯ ಮಾತಾಡ್ಬಿಡ್ತೀಯ ಅಂದಾಗೆ ಯಾವ ಖಾತೆ ಅವ್ರದ್ದು ಪಶು ಸಂಗೋಪನೆ ಅದಕ್ಕೆ ಕಣ ಹಾಲ್ ಲೇಟಾಗಿ ಬಂದಿದ್ದು ರಾಮಚಂದ್ರ ರಾಮಚಂದ್ರ ನಿಮ್ಮ ಮನೆ ಹಿಂದ್ಗಡೆ ಬಚ್ಚಲ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಹೊಗೆ ಬರ್ತಾ ಇದೆಯೋ ಯಾರಿದಾರೋ ನಾಡಿ ಬನ್ನಿ ಬೇಗ ಹೊಗೆ ಬರ್ತಾ ಇರೋದು ಅಡಿಗೆ ಮನೆಯಿಂದಲ್ಲ ಮನೆ ಹಿಂದಗಡೆ ಬಚ್ಚಲ್ ಮನೆ ಬಂದ್ರೆ ಬೇಕು ಫೈರ್ ಬ್ರಿಗೇಡ್ ಅವ್ರಿಗೆ ಫೋನ್ ಮಾಡೋಣ ಏ ಬೆಕ್ತಕಡಿ ಸ್ವಲ್ಪ ಹೋಗಿ ಬಂದಿದ್ದಕ್ಕೆಲ್ಲ ಫೈರ್ ಬ್ರಿಗೇಡ್ ಅವ್ರು ಫೋನ್ ಮಾಡ್ತಾರೇನು ಮತ್ತೆ ಮೊದಲು ನೋಡಿ ನಡಿ ಅದೇನಾಗಿದೆ ಅಂತ ಆಮೇಲೆ ಯೋಚನೆ ಮಾಡೋದಂತೆ ಬನ್ನಿ 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 ಹಾ ಚರ್ಚ್ನ ಬೀದಿಯಲ್ಲಿರುವ ಜೋಸೆಫ್ ಎಂಬುವರ ಅಯ್ಯೋ ಅಯ್ಯೋ ಭವಾನಿ ಬಚ್ಚಲು ಮನೆಯಲ್ಲಿ ಸುಟ್ಕೊಂಡ್ಬಿಟ್ಟಿದ್ದಾಳೆ ಕಣ ಏನು ಮಾಡೋದು ಈಗ ಡಾಕ್ಟರ್ಗೆ ಫೋನ್ ಮಾಡಬೇಕು ಬನ್ನಿ ಬಾ ನಂಬರ್ ಹೇಳು ಹಲೋ ನರ್ಸಿಂಗ್ ಹೋಮ್ ನಾನು ಲಾಯರ್ ಬಾಬುರಾವ್ ಮಾತಾಡ್ತಿರೋದು ಅದೇ 12 13 ಮನೆ ನಂಬರು ಹಾ ಹೌದು ನಮ್ಮ ಸೊಸೆ ಸ್ನಾನ ಮಾಡಕ್ಕೆ ಹೋಗಿ ಮೈ ಎಲ್ಲ ಸುಟ್ಕೊಂಡ್ಬಿಟ್ಟಿದ್ದಾಳೆ ದಯವಿಟ್ಟು ಬೇಗ ಆಂಬ್ಯುಲೆನ್ಸ್ ಜೊತೆಗೆ ಡಾಕ್ಟರ್ ಕೂಡ ಕಳಿಸಿ
ಪ್ಲೀಸ್ ಪ್ಲೀಸ್. ಯಾವಾಗ ಬರುತ್ತಂತ್ರಿ ಆಂಬುಲೆನ್ಸ್? ನಂಗೆ ತುಂಬಾ ಭಯ ಆಗ್ತಾ ಇದೆ. ಬರುತ್ತೆ ಬರುತ್ತೆ. ಏಕೆ ಈ ಘೋರ ನಡೆಯಿತು? ಉರಿಯ ಜ್ವಾಲೆಗೆ ಸಿಲುಕಿ ನಂದಾದೀಪವೇ ಆರಿತು, ಅರಿಯಲಾರದೆ ಹೋಯಿತು. ಏಕೆ ಈ ಘೋರ ನಡೆಯಿತು? ಉರಿಯ ಜ್ವಾಲೆಗೆ ಸಿಲುಕಿ ನಂದಾದೀಪವೇ ಆರಿತು, ಅರಿಯಲಾರ ಸಂಬಂಧಪಟ್ಟಂತ ಎಲ್ಲಾ ವಸ್ತುಗಳನ್ನ ಸೀಸ್ ಮಾಡಿ. ಹಲೋ ಹಲೋ ಇದಾರೆ ಸರ್, ಕೊಟ್ಟೆ ಸರ್. ನಿಮಗೆ ಫೋನ್? ಹೌದಾ? ಹಲೋ, ಎಸ್ ಸರ್, ಮಹಾಜರ್ ಮಾಡ್ತಾ ಇದ್ದೀನಿ ಸರ್. ಎಸ್ ಸರ್, ಆ ಬಾಡಿನ ಪೋಸ್ಟ್ ಮಾಡಮ್ ಕಳ್ಸೋದಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ. ಹೌದು ಸರ್. ಸರ್, ಎಲ್ಲ ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ಮತ್ತೆ ಫೋನ್ ಮಾಡ್ತೀನಿ ಸರ್ ನಾನು. ಓಕೆ ಸರ್, ಆಗಲಿ ಸರ್, ಥ್ಯಾಂಕ್ ಯು. ಎರಡು ಮೂರು ದಿವಸದಿಂದ ನಿಮ್ಮಲ್ಲಿ ಏನಾದರೂ ಜಗಳ ನಡೆದಿತ್ತಾ? ಅವಳು ಯಾವತ್ತೂ ಜಗಳ ಆಡ್ತಾ ಇರಲಿಲ್ಲ ಸರ್. ಎಂತ ಮನಸ್ತಾಪ ಇದ್ರು ಒಂದೆರಡು ನಿಮಿಷ ವಾದ ಮಾಡಲು, ತನಗೆ ಸರಿ ಅನಿಸನ ಹೇಳಿ ಸುಮ್ಮನಾಗಿ ಬಿಡಲು, ಆದರೆ ತನ್ನ ನಿಲುವನ್ನು ಮಾತ್ರ ಬಿಟ್ಟು ಕೊಡ್ತಿರ್ಲಿಲ್ಲ. ಅಂದ್ರೆ ನಿಮ್ಮ ಅವರ ನಡುವೆ ಕಂದಕನ ಏರ್ಪಟ್ಟಿರ್ಬೇಕಲ್ಲ? ಇಲ್ಲ ಸರ್, ಮಾರನೇ ದಿನನೇ ಎಲ್ಲ ಮರೆತು ಬಿಡಲು, ಮಾಮೂಲಿಯಾಗಿ ಎಲ್ಲರ ಜೊತೆ ಮಾತಾಡಲು. ಇವರ ಹಣೆಯ ಬರನೆ ಇಷ್ಟು ಅನ್ನೋ ಭಾವನೆ ಅವಳಲ್ಲಿ ಎದ್ದು ಕಾಣುತ್ತಿತ್ತು. ಡೆವಲಪ್ಮೆಂಟ್ ಆಫ್ ಕಾಸ್ ಲೀಡ್ಸ್ ಟು ಇಲ್ನೆಸ್, ಇದೇ ಭಾವನೆ ಬೆಳೆದು ಅದೇ ಯಾಕೆ ಆತ್ಮಹತ್ಯೆ ಕಾರಣ ಆಗಿರಬಾರ್ದು? ಇಲ್ಲ ಸರ್, ಹಾಗೆ ನೋಡಿದ್ರೆ ಅವಳು ಡೈವರ್ಸ್ ಕೇಳಿರೋಳು, ಬೆಂಕಿ ಹಚ್ಕೊಳಕ್ಕೆ ಹೋಗ್ತಿರ್ಲಿಲ್ಲ ಸರ್. ಅಂದ್ರೆ ನೀವ್ ಹೇಳೋದು ಅವಳು ಬೆಂಕಿ ಹಚ್ಕೊಂಡಿಲ್ಲ ಅಂತ? ಖಂಡಿತ ಸರ್. ಮತ್ತೆ ಬೆಂಕಿ ಹಚ್ಕೊಂಡಿದಾರಲ್ಲ ಈಗ? ಅದು ಆಕಸ್ಮಿಕವಾಗಿ ಹತ್ಕೊಂಡಿರೋ ಬೆಂಕಿ ಅಂತ ನನಗನ್ಸುತ್ತೆ ಸರ್. ಬಹುಶಃ ಅವಳು ತೊಟ್ಟಿರೋ ಸಿಂಥೆಟಿಕ್ ಸೀರೆ ಬಹಳ ಬೇಗ ಹತ್ಕೊಂಡ್ಬಿಟ್ಟಿದೆ. ನೀವೇ ಯಾರಾದ್ರೂ ಯಾಕೆ ಕೆಲಸ ಮಾಡಿರಬಾರ್ದು? ಇಲ್ಲ ಸರ್, ಅವಳ ಎದುರು ನಿಂತು ಮಾತಾಡೋ ಧೈರ್ಯ ಕೂಡ ನಮ್ಗೆ ಇರ್ಲಿಲ್ಲ. ಅವಳ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಅವಳು ಮನೆಯಲ್ಲಿ ಇದ್ದಾಳೋ ಇಲ್ವೋ ಅಂತ ಹಿಂದೆ ಮುಂದೆ ನೋಡಿ ಮಾತಾಡ್ತಿದ್ವಿ ಸರ್. ಅಲ್ಲ, ನೀವೆಲ್ಲ ಸೇರಿ ಧೈರ್ಯ ಮಾಡಿ ಈ ಕೆಲಸ ಯಾಕೆ ಮಾಡಿರಬಾರ್ದು? ಅಯ್ಯೋ, ಖಂಡಿತ ಇಲ್ಲ. ಭವಾನಿ ಬಗ್ಗೆ ನಮಗೆಲ್ಲರಿಗೂ ಬೇಸರ ಇತ್ತೇ ಹೊರತು
ಮೇಲಾಗಿ ಅವಳು ವಿದ್ಯಾವಂತೆ ಬುದ್ಧಿವಂತೆ, ನಾವು ಯಾವತ್ತೂ ಅವಳ ಹತ್ರ ಜಗಳ ಆಡ್ತಿರ್ಲಿಲ್ಲ ಸರ್. ಅವ್ರು ಬದುಕಿದ್ದಾಗ ಎಂದಾದರೂ ಈ ಮಾತಾಡ್ದಿ ಆಡಿದ್ರ ನೀವು? ಇಲ್ಲ ಸರ್, ಅವರಿದ್ದಾಗ ನಾವು ಯಾವತ್ತೂ ಜೋರಾಗಿ ಕೂಡ ಮಾತಾಡಿರ್ಲಿಲ್ಲ ಸರ್. ಮತ್ತೆ ಈ ತರ ಘಟನೆ ಯಾಕಾಯ್ತು? ಕಾರಣ ಇಲ್ಲದೆ ಪರಿಣಾಮ ಇರೋದಿಲ್ಲ, ಬೆಂಕಿ ಇಲ್ಲದೆ ಹೊಗೆ ಬರ್ತಾ ಸರ್. ಈ ಬೆಂಕಿಗೆ ನಾವು ಯಾರು ಕಾರಣ ಅಲ್ಲ ಸರ್. ಸುಮ್ಮನಿರಯ್ಯ ನೀನು, ಮತ್ತೆ ಯಾರು ಕಾರಣ? ಎರಡು ದಿನ ಟೈಮ್ ಕೊಡಿ, ಈ ಬೆಂಕಿಗೆ ಯಾರು ಕಾರಣ ಅಂತ ನಾನು ಕಂಡುಹಿಡಿತೀನಿ, ಬರ್ತೀನಿ. ಯಾರು ನೀವು? ಸರ್ ಕಲ್ಲೇಶಿ ಅಂತ, ನಮ್ಮ ಮನೆ ಇರೋದು ನಿಮ್ಮ ಕಡೆ ಬೀದಿಲಿ. ನಾನು ಮನೆಗೆ ಹೋಗ್ಬೇಕಾದ್ರೆ ಅವ್ರು ಬಚ್ಚನ ಮನೆ ಹತ್ರ ಸಿಕ್ಕಾಪಟ್ಟೆ ಹೊಗೆ ಕಾಣಿಸು ಸರ್. ನಾನು ಹೇಳೋಕೆ ಅಂತ ಬಂದ್ರೆ ಇಷ್ಟೆಲ್ಲ ನಡೀತು ಸರ್, ಬೆಳಗ್ಗೆ ಅಂತ ಇಲ್ಲೇನಿಲ್ಲ ಸರ್. ನಿಮಗೆ ಭವಾನಿ ಪರಿಚಯ ಆಯ್ತ್ರ? ಪರಿಚಯ ಸರ್, ನಾವೆಲ್ಲ ಒಂದೇ ಮನೆ ಹತ್ರ ಇದ್ವಿ ಸರ್. ರಾಯರೇ, ನಿಮ್ಮ ಮನೆಗೆ ಇವರು ಬಂದು ಹೋಗಿ ಮಾಡ್ತಾ ಇರ್ತಾರ? ಹಾ ಸರ್, ಬಂದು ಹೋಗಿ ಮಾಡ್ತಿರ್ತಾನೆ. ನಮ್ಮ ರಾಮು ತರಣೆ ಅವನು ತುಂಬ ಒಳ್ಳೆ ಹುಡುಗ ಸರ್. ಎಲ್ಲರೂ ಒಳ್ಳೆ ಹುಡುಗರೇ. ಭಾವಾ ನೀನು ಒಳ್ಳೆ ಹುಡುಗಿನೆ, ಕೆಟ್ಟವ್ರು ಯಾರು ಅಂತ ಸ್ವಲ್ಪ ಹೇಳ್ತೀರಾ? ನೋಡಿ, ನೀವ್ ಯಾರೂ ನನ್ನ ಪರ್ಮಿಷನ್ ಇಲ್ಲದೆ ಈ ಊರು ಬಿಟ್ಟು ಹೋಗ್ಬಿಡ್ದು. ಏನಾದ್ರೂ ಆಟ ಗೀಟ ಆಡಿದ್ರೆ ಒಬ್ಬೊಬ್ರದ್ದು ಮೂಳೆ ಎಣಿಸ್ಬಿಡ್ತೀನಿ, ಅರ್ಧ ಅಲ್ಲೆಲ್ಲ ಸ್ಟೇಷನ್ಗೆ ಬರ್ಬೇಕು. ಆಯ್ತು ಸರ್. ಅಲ್ಲ ಮಂಗಳ, ಅದೇನೇ ಅಸಮಾಧಾನ ಇರ್ಲಿ, ಹೀಗೆಲ್ಲ ಮಾಡ್ಕೊಳ್ಳೋದು ಏನ್ ಚಂದ ಹೇಳಿ. ನಿಮ್ಮ ಹತ್ರನಾದ್ರೂ ಬಾಯ್ ಬಿಟ್ಟು ಹೇಳ್ಕೋಬಾರ್ದೆ. ನಾವು ಅವಳಿಗೆ ಏನ್ ಕಡಿಮೆ ಮಾಡಿದ್ವಿ? ಟೈಮ್ ಟೈಮಿಗೆ ನಾನೇ ಅಡಿಗೆ ಊಟ ತಿಂಡಿ ಅಂತ ನಾನೇ ಮಾಡಿ ಬಡಿಸ್ತಾ ಇದ್ದೆ. ಅವಳ ಹತ್ರ ಯಾವ್ದಕ್ಕೂ ಮಾತೇ ಆಡಕ್ ಹೋಗ್ತಿರ್ಲಿಲ್ಲ. ಯಾಕೆ ಹಿಂಗ್ ಮಾಡ್ಕೊಳ್ತೋ ಏನೋ. ಮದ್ವೆ ಆಗಿ ಎರಡೇ ತಿಂಗಳಿಗೆ ಅವ್ರಪ್ಪ 10 ಲಕ್ಷ ವರದಕ್ಷಿಣೆ ಕೊಡ್ತೀನಿ ಅಂದವರು, ಇದುವರೆಗೂ ಅದ್ರ ಸುದ್ದಿನೂ ಎತ್ತಿಲ್ಲ. ನಾವು ಅಪ್ಪಿ ತಪ್ಪಿನೂ ಆ ಮಾತು ಅವಳ ಹತ್ರ ಆಡ್ತಿರ್ಲಿಲ್ಲ. ಏನು 10 ಲಕ್ಷ ಕೊಡ್ಬೇಕಾಗಿತ್ತೆ? ಮತ್ತೆ ವಿಷಯ ನಂಗೆ ಹೇಳೇ ಇರ್ಲಿಲ್ಲ. ನೋಡಿ, ಯಾರಿಗೂ ಹೇಳ್ದೆ, ಎಲ್ಲ ನನ್ನ ಹೋಟೆಲ್ಲಿ ಇಟ್ಕೊಂಡಿದ್ದೆ ಅಲ್ಲ, ಅದಕ್ಕೆ ಇವತ್ತು ಅನುಭವಿಸ್ತಾ ಇರೋದು. ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ ಅದಕ್ಕೆ ಹೇಳೋದು. ನಮ್ಮನೆ ವಿಷಯನೇ ತಗೊಳ್ಳಿ, ನಮ್ಮ ಸುಧುನಪ್ಪ 5 ಲಕ್ಷ ಕೊಡ್ತೀನಿ ಅಂದಿದ್ದ. ಮದುವೆ ದಿನ 4 ಲಕ್ಷ ಕೊಟ್ಟ, ಮದುವೆ ಆಗಿ 4 ವರ್ಷ ಆಯ್ತು ಕಣ್ರಿ, ಆ ವಿಷಯನೇ ಮಾತಾಡಲ್ಲ. ಹೀಗಾದ್ರೆ ನಾವ್ ಹೇಗೆ ಜೀವನ ಮಾಡೋದು? ನಮ್ ಕಾರ್ಗೆ ತಿಂಗಳಿಗೆ 20,000 ಬೇಕು ಪೆಟ್ರೋಲ್ಗೆ. ಇವೆಲ್ಲ ಇವ್ರಿಗೆ ಹೇಗ್ ಅರ್ಥ ಆಗ್ಬೇಕು ಹೇಳಿ? ಅರ್ಥವಾಗದೆ ಏನು, ಎಲ್ಲ ಅರ್ಥವಾಗುತ್ತೆ. ಮುಂಡೆವಕ್ಕೆ ಅರ್ಥವಾದ್ರೆ ಅಂದ್ರೆ ಎಲ್ ದುಡ್ಡು ತಗಿಬೇಕಾಗುತ್ತೋ ಅಂತ ಹಂಗ್ ಮಾಡ್ತಾವ ಅಷ್ಟೇ. ಅಲ್ಲ, ಇತ್ತೀಚೆಗೆ 4 ದಿನದಿಂದ ನಿಮ್ ಸುಧಾ ನಮ್ ಭವಾನಿ ಜೊತೆನೆ ಓಡಾಡ್ತಾ ಇದ್ದು, ಏನ್ ವಿಷಯ? ಅದೇನೋ ಮಹಿಳಾ ಆಯೋಗದ ಕಚೇರಿಗೆ ಹೋಗಿದ್ರಂತೆ. ಅಲ್ಲಿಗೆ ಯಾಕೆ ಹೋಗಿದ್ರು? ಏ, ನಂಬಿದ್ರು 1 ಲಕ್ಷ ಕೊಡ್ಬೇಕಾಗಿತ್ತಲ್ಲ, ಅದಕ್ಕೆ ಸಾಲ ಸಿಗುತ್ತಾ ಅಂತ ಕೇಳಕ್ಕಿರ್ಬೇಕು. ಹೋದ್ವಾರ ಚೆನ್ನಾಗಿ ದಬಾಯಿಸಿದ್ದೆ ನೋಡಿ, ಹೆದ್ರಕೊಂಡು ಹೋಗಿರ್ಬೇಕು. ಹೋಗಿರ್ಬೇಕೆ ಬಂತು, ಅವರಿಬ್ರು ಮಹಿಳಾ ಆಯೋಗದ ಕಚೇರಿಯಲ್ಲೇ ಇದ್ರು. ನಿಮ್ಗ್ಯಾಗೋ ಗೊತ್ತಾಯ್ತು? ಅಲ್ಲೇನ್ ಮಾತಾಡ್ತಿದ್ರು? ಸುನಂದಮ್ನವ್ರೆ, ಏನೋ ಒಂಥರ ವಾಸನೆ ಬರ್ತೈತಲ್ವಾ, ಬಂದ್ ಬಂದಾಗೆಲ್ಲ ವಾಸನೆ ವಾಸನೆ ಅಂತ ಅನ್ಕೊಂಡು ಮನೆಯಲ್ಲಿ ಈ ಕತೆ ಅಲ್ಲಿದೆ. ಬಂದಾಗೆಲ್ಲ ವಾಸನೆ ವಾಸನೆ ಅಂತೀಯ. ಸುನಂದಮ್ನವ್ರ ಪಕ್ಕ ಬಂದ್ ಕುತ್ಕೊಂತಿದ್ದಾಗೆ ವಾಸನೆ ಜೋರಾಯ್ತು. ಎಂತ ವಾಸನೆನೋ, ಈಗ ತಾನೇ ಸೋಪು ಶಾಂಪು ಹಾಕೊಂಡು ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡ್ ಬಂದಿದ್ದೀನಿ. ಇದೊಂಥರ ಪಾಪದ ವಾಸನೆ, ಸೋಪು ಶಾಂಪುಗೆಲ್ಲ ಹೋಗೋದಿಲ್ಲ. ಓ ಸುನಿ, ಎಲ್ಲಿದೀಯ ನೀನು? ಆಯ್ತು ಬಿಡು, ನಾನು ಅಲ್ಲೆಲ್ಲ ಹುಡುಕಾಡ್ತಿದ್ದೆ. ಅಪ್ಪ ಮಂಗಳಮ್ಮನವ್ರೇ, ಸಮಾಧಾನ ಮಾಡ್ಕೊಳ್ಳಿ. ಏನ್ ಮಾಡಕ್ಕಾಗುತ್ತೆ, ಬರಹ ಯಾರ ಕೈಲೂ ತಪ್ಪಿಸಕ್ಕಾಗಲ್ಲ.
ಅಲ್ವೇ? ಓಹೋ, ನಾನಿದು ಇಲ್ಲೇ ಇದ್ದಾನೆ. ಏನ್ ನಾಣಿ, ಕಾಫಿ ಕುಡ್ದೈತೇನೋ? ಸೋಗಡು ಇನ್ನು ಜೋರಾಯ್ತು, ಅಂಗಳಕ್ಕೆ ಮೂಗಿಗೆಲ್ಲ ಹಾಡ್ತಾ ಇದೆ. ಎಂತ ಸೊಗಡು? ಅದೇ ಪಾಪದ ಸೊಗಡು. ಲೋ ಲೋ ಪೊರ್ಕಿ, ನಿನ್ ಸೊಗಡು ಏನು ಅಂತ ಎಲ್ರಿಗೂ ಗೊತ್ತು. ಅದೇನೋ ಆಯೋಗದ ಕಚೇರಿ ಅಂದ್ಯಲ್ಲ, ಅದನ್ನ ಹೇಳು. ಯಾವ ಯೋಗ? ಏನಾದ್ರೂ ಯೋಜನಾ ಆಯೋಗ ಏನೋ? ಅದೇ ಮಮ್ಮ, ಮಹಿಳಾ ಹಕ್ಕುಗಳ ಆಯೋಗ ಅಂತ. ಅಲ್ಲಿ ಭವಾನಿ ಸುಧಾ ಇಬ್ರು ಇದ್ರು. ಹೆಂಡತಿನ ಹೊಡೆದು ಬಡಿದ ಗಂಡ, ಅತ್ತೆ, ಮಾವ, ನಾದ್ನಿ, ಭಾವ, ಸೊಸೆಗೆ ಹಿಂಸೆ ಕೊಟ್ಟ ಅತ್ತೆ ಮಾವಂದಿರು, ವರದಕ್ಷಿಣೆ ತರಲಿಲ್ಲ ಅಂತ ಸೊಸೆಗರ ಪ್ರಾಣ ಹಿಂಡಿತರೋ ಮಹಾನೀಯರ ಬಗ್ಗೆ ಅರ್ಜಿಗಳನ್ನ ಸಲ್ಲಿಸ್ತಾ ಇದ್ರು. ಅದೇ ಪರಸ್ಪರ ಮಹಿಳಾ ಸ್ಪಂದನಾ ಸಂಸ್ಥೆಯಿಂದ ದೊಡ್ಡ ಹೋರಾಟನ ರಾಜ್ಯ ಮಟ್ಟದಲ್ಲಿ ಮಾಡ್ತೀನಿ ಅಂತ ಮಾತಾಡ್ತಿದ್ರು. ಹೌದು, ನೀ ಅದಕ್ಕೆ ಹೋಗಿದ್ದೆ ಅಲ್ಲಿಗೆ? ಏನಾದ್ರೂ ಅರ್ಜಿಯಲ್ಲಿ ನಿಮ್ಮಿಸಲು ಇತ್ತ? ಇತ್ತು ಮಾವ, ಮಾಹಿತಿ ನೀಡಿ ಸಹಕರಿಸಿದವರು ಅನ್ನೋ ಪಟ್ಟಿಯಲ್ಲಿ ನಂದೇ ಮೊದಲನೇ ಹೆಸರು. ನಮ್ಮ ಹೆಸರು ಏನಾದ್ರು ಇತ್ತೇನೋ ಅದ್ರಲ್ಲಿ? ಅಯ್ಯೋ ಮಂಗಳಕ್ಕ, ಸುನಂದಮ್ಮನವ್ರೇ, ಶಂಕರನವ್ರೇ, ನೋಡಕ್ಕೆ ಎರಡು ಕಣ್ಣು ಸಾಲದು. ಎಲ್ಲಿ ನೋಡಿದ್ರು ನಿಮ್ದೇ ಹೆಸರುಗಳು. ನೀವು ಇಷ್ಟೊಂದು ಫೇಮಸ್ ಅಂತ ನನ್ಗೆ ಗೊತ್ತೇ ಇರಲಿಲ್ಲ. ಸರಿ, ನಮ್ಮ ಹೆಸರು ತಗೊಂಡು ಏನ್ ಮಾಡ್ತಾರೆ? ಬರೀ ಹೆಸರಲ್ಲ, ಫೋಟೋ ಸಮೇತ ಅದೆಲ್ಲೆಲ್ಲಿ ಪ್ರಿಂಟ್ ಹಾಕ್ತಾವ್ರು ಆ ಆಯೋಗದವ್ರಿಗೆ ಗೊತ್ತು. ಎಡ್ಬಿಡಿಂಗಿ, ನಿಂದೆ ಏನೋ ಕಿತಾಪತಿ ಇರ್ಬೇಕಣ್ಣ. ಇದೇನ್ ಮಾಮ ಹೀಗಂದ್ರೆ, ನೀವು ನನ್ನ ಮಗನಂತೆ ನೋಡ್ತಾ ಇರೋರು, ಅನ್ನ ಹಾಕಿ ಸಾಕಿರೋರು. ನಾನು ನಿಮ್ಗೆಲ್ಲ ಹಂಗೆ ಮಾಡ್ತೀನ, ನಾನು ಅಲ್ಲಿ ಹೋಗಿದ್ದಕ್ಕೆ ಅಲ್ವಾ ಈ ವಿಷಯ ನನಗೆ ಗೊತ್ತಾಗಿದ್ದು. ಸರಿ, ನೀನು ಯಾಕೆ ಅಲ್ಲಿಗೆ ಹೋಗಿದ್ದು? ಅಯ್ಯೋ ಅಕ್ಕ, ಇಷ್ಟೆಲ್ಲ ಹೇಳೋದ್ ಮೇಲೂ ಯಾಕೆ ಹೋಗಿದ್ದೆ ಅಂತ ಕೇಳ್ತೀಯಲ್ಲ. ಹೋಗ್ಲಿ ಬಿಡ್ರಿ, ಅವನ್ ಯಾಕೆ ಕೆಣಕ್ತೀರ? ಅರೆ ಮಂಗಳಕ್ಕ, ನಾನು ಬರ್ತೀನಿ, ಪೊಲೀಸ್ ಸ್ಟೇಷನ್ ಅಲ್ಲಿ ಸ್ವಲ್ಪ ಕೆಲಸ ಇದೆ, ಬರ್ತೀನಿ ಮಾಮ. ಪೊಲೀಸ್ ಸ್ಟೇಷನ್? ಹೆದರ್ಕೋಬೇಡಿ, ನಾನು ನಿಮ್ಮ ಮನೆ ಅನ್ನ ತಿಂದ್ರ ಹುಡುಗ, ಬರ್ತೀನಿ ಮಾಮ. ಇವನೇನೆ, ಇವನು ಯಾವಾಗ ನೋಡಿದ್ರು ಆಯೋಗ ಅಂತಾನೆ ಇಲ್ಲ ಪೊಲೀಸ್ ಸ್ಟೇಷನ್ ಅಂತಾನೆ. ಇವನೇನಾದ್ರು ಪೊಲೀಸ್ ಡಾಗ್ ಆಗಿದ್ದ ಅಂತ ನನ್ಗೆ ಅನಿಸ್ತದೆ. ಮೊನ್ನೆ ನೋಡ್ಲಿಲ್ವಾ ಪೊಲೀಸ್ನವ್ರು ಬಂದಾಗ ಬಾಲ ಮುದ್ರಕೊಂಡು ಬಿದ್ದಿದ್ ನಾಯಿ ತರ ಬಿದ್ದಿದ್ದ ಅಲ್ಲಿ? ಏ ಅವನು ನಮ್ಮ ಎದುರಿಗೆ ಹಂಗ ಹರಾಡ್ತಾನಷ್ಟೇ ಆಯೋಗಿಂತಂದು. ಅಂದಾಗೆ ನಿಮ್ ಬೀಗ್ರಿಗೆ ವಿಷಯ ತಿಳಿಸಿದೀರಾ? ಯಾವಾಗ ಬರ್ತಾರಂತೆ? ತಕ್ಷಣ ತಿಳಿಸಿದ್ದೀನಿ, ಬೆಳಗಾಮಿಂದ ಬರ್ಬೇಕಲ್ವಾ. ಓ ರಂಗರಾಮಯ್ಯ ಬೆಳಗಾವಲ್ಲಿ ಕೆಲಸ ಮಾಡ್ತಾರಲ್ವೇ, ಪಾಪ ಮಗಳು ಕಳ್ಕೊಂಡು ತುಂಬಾ ನಂಬ್ಕೊಂಡಿರ್ತಾರೆ. ನಮಗೆ ಈ ದುಃಖ ತಡ್ಕೊಳಕ್ ಆಗ್ತಾ ಇಲ್ಲ, ಹೆಣ್ಣಿತ್ತೋರವರು ಅವ್ರಿಗ ದೇವರೇ ಶಕ್ತಿ ಕೊಡ್ಬೇಕು. ಮಂಗಳಕ್ಕ, ಪೋಸ್ಟ್ ಮಾರ್ಟಮ್ ಎಲ್ಲ ಮುಗಿದಿದೆ, ಇನ್ನೇನ್ ಸ್ವಲ್ಪ ಹೊತ್ತಲ್ಲೇ ಬಾಡಿನ ಕೊಡ್ತಾರಂತೆ, ಮಾವ ಅಲ್ಲೇ ಇದಾರೆ, ವಿಷಯ ತಿಳಿಸು ಅಂದ್ರು. ಅಯ್ಯೋ ನನಗಿದೆಲ್ಲ ನೋಡಕ್ಕಾಗಲ್ಲ ರೀ, ಯಾಕೋ ಬೆಳಗ್ಗೆಯಿಂದ ಎದೆನೋ ಬೇರೆ ಶುರು ಆಗ್ಬಿಟ್ಟಿದೆ. ಸಮಾಧಾನ ಮಾಡ್ಕೊಳ್ಳಿ ಮಗ, ಸಮಾಧಾನ ಮಾಡ್ಕೊಳ್ಳಿ. ನಮ್ಮ ಹಿರಿಯ ಸೊಸೆ ಹೋದಾಗ ನಮಗೂ ಹೀಗೆ ಆಗಿತ್ತು, ಏನ್ ಮಾಡಕ್ಕಾಗುತ್ತೆ, ಎಲ್ಲ ಅನುಭವಿಸ್ಬೇಕು. ಬೆಳಗ್ಗೆಯಿಂದ ಉಪವಾಸ ಇದ್ದೀರಾ? ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡ್ ಬರ್ತೀನಿ ತಿಂದೂರಂತೆ. ಆಸ್ಪತ್ರೆಯಲ್ಲಿ ಇದ್ದ ಮಾವನ ಜೊತೆ ಇಡ್ಲಿ ತಂದ್ಕೊಡ್ತಾ ಇದ್ದ ಮಾವನ್ಗೆ ನೋಡಿ ಎಷ್ಟು ಕಾಳಜಿ ನೋಡಿ, ಅವನಿಗೆ ಎಲ್ಲರ ಕಾಳಜಿ ಅವನೇ ವಹಿಸ್ತಾನೆ ನೋಡಿ. ನನ್ಗೂ ಅವನೇ ತಿಂಡಿ ತಿನ್ನಿಸ್ದ, ನಿಮ್ಗೆ ಹೋಟ್ಲಿಂದ ತಗೊಂಬಂದ್ಬಿಡ್ಲ ಮಂಗಳಕ್ಕ. ಅಯ್ಯೋ ನನಗ್ ಮಾತ್ರ ಏನು ಬೇಡಪ್ಪ, ನಾವ್ ಅಕ್ಕಪಕ್ಕದವ್ರು ಅಂತ ಯಾಕೆ ಇರೋದು, ನಾನ್ ಮಾಡ್ಕೊಂಡ್ ಬರ್ತೀನಿ ರೀ. ಸುಮಿ ಈ ಸಂಜೆ ಪೇಪರ್ ಇದ್ರೆ ಕೊಡಿಲಿ.
ವಿಷಯ ಗೊತ್ತಾಯ್ತು. ರಾತ್ರಿನೇ ಟ್ರೈನ್ ಹೊರಟು ಇವಾಗ ಬಂದೆ. ಅಯ್ಯೋ ಬೇಡಿಮ್ಮ. ಅಲ್ಲ ಎಂತ ಒಳ್ಳೆ ಹುಡುಗಿ ಭವಾನಿ, ಹಿಂಗ್ ಮಾಡ್ಕೊಂಡ್ಬಿಟ್ಲಲ್ಲ ಅಕ್ಕ. ಅಲ್ಲ ಅಂತದ್ದೇನಾಗಿತ್ತು ಅಂತ, ಅಂತದ್ದೇನಿದ್ರು ನಿಂತ ಬೇಡಬಾರ್ದಿತ್ತ? ಬಾಳಿ ಬದುಕಬೇಕಾಗಿರೋ ಎಳೆ ವಯಸ್ಸು ಹುಡುಗಿ ಆದ್ರ ನಿರ್ಧಾರ ತಗೊಂಡೈತೆ ಅನ್ಸುತ್ತೆ. ಎಳೆ ಮಕ್ಳಿಗೆ ಹೇಳ್ಬಹುದು, ಓದಿರೋ ಹುಡುಗಿ ಏನ್ ಹೇಳಣಪ್ಪ? ಯಾಕೆ ಹಿಂಗ್ ಮಾಡ್ಕೊಂಡ್ಲು, ಏನ್ ಕಾರಣ? ಎಲ್ಲ ದೇವ್ರಿಗೆ ಗೊತ್ತು. ಕಾಫಿ ಕೊಡ್ಲೆ? ಅಂದ್ಹಾಗೆ ರಾಮಣ್ಣ ಮತ್ತೆ ಬಾವರಲ್ಲಿ ಕಾಣ್ತಾನೆ ಇಲ್ಲ? ಬೆಳಿಗ್ಗೆ 9 ಗಂಟೆಗೆ ಬಾಡಿ ತಗೊಂಡು ಹೋದ್ರು, ಅಂತ್ಯಕ್ರಿಯೆ ಎಲ್ಲ ಮುಗ್ದಿರುತ್ತೆ ಅಂತ ಕಾಣಿಸುತ್ತೆ. ಇನ್ನೇನ್ ಬರೋ ಟೈಮ್ ಆಯ್ತು. ಡಾಕ್ಟ್ರೆ ಈಗ ಬಂದ್ರ? ಕೂತ್ಕೊಳ್ಳಿ. ಈಗ ಬಂದ ಶರ್ವಣ? ಈಗ ಬಂದ. ಕೂತ್ಕೊ ಡಾಕ್ಟ್ರೆ. ಎಷ್ಟೊತ್ತೈತೆ ಬಂದು? ಈಗ ನಿಮಿಷ ಆಯ್ತು. ಟ್ರೈನಲ್ಲಿ ಬನ್ನಿ ರಾಜು. ಗೀತಾ ಬರ್ಲಿಲ್ವೆ? ಇಲ್ಲ ಬಾಬಾ, ಬರ್ಲಿಲ್ಲ. ಏನಪ್ಪ ರಾತ್ರಿಯಿಂದ ಇಲ್ಲೇ ಇದ್ದೀರಾ? ನಿಮ್ ಕೆಲ್ಸ ನೋಡಿದ್ರೆ ಅವನಿಗೆ ಅಯ್ಯೋ ಅನ್ಸುತ್ತೆ. ತಗೊಳ್ಳಿ, ಇರ್ಲಿ ತಗೊಳ್ಳಿ. ನಿದ್ದೆ ಇಲ್ಲ ಅಂತ ಅನ್ಸುತ್ತೆ. ಒಂಥರ ಬಿಳಿ ಪೌಡರ್ ಬರುತ್ತೆ, ಅದನ್ನ ಸಿಗರೆಟ್ ನಲ್ಲಿ ಅದ್ದೆ 4 ದಮ್ ಎಳೆದ್ರೆ ಒಳ್ಳೆ ನಿದ್ದೆ ಬರುತ್ತೆ. ಏನೂ ಮಾಡ್ದೆ ದಿನಕ್ಕೆ 12 ಗಂಟೆ ನಿದ್ದೆ ಮಾಡ್ತೀನಿ. ನೀವು ಬೇರೆ ಸುಮ್ಮನಿರೋಕೆ ಅಂತ ತಗೊಂಡಿರ? ಅಲ್ಲ ರಾತ್ರಿ ನಿದ್ದೆ ಇಲ್ಲ ಅಂದ್ರಲ್ಲ ಅದಕ್ಕೆ ಹೇಳದ್ನಪ್ಪ. ಯಾವ ಹೇಳಿದ್ರು? ರಾತ್ರಿ ಎಲ್ಲ ಮಲಗ್ದವನು ಕಾಫಿ ಟೈಮ್ ಆಯ್ತು ಅಂತ ಏನ್ ಬರ್ತಾ ಇದೀನಿ? 12:00 ಆಗ್ತಾ ಇದೆ ಈಗ ಕಾಫಿ ಟೈಮ್. 12 ಗಂಟೆ ಐತೆ. ಮುಂಚೆನೆ ಎಬ್ರು ಸಿಕ್ಕಿಲ್ವಾ? ಊಟ ಟೈಮ್ ಆಯ್ತು. ನಾನು ಎಲ್ರು ಮನೇಲಿ ಕಾಯ್ತಾ ಇರ್ತಾರೆ. ಬರ್ತೀನಿ ನಾನು. ಸರಿ ಸರಿ. ಪೇಪರ್ನಲ್ಲಿ ಭವಾನಿದು ಕೊಲೆ ಅಂತ ಹಾಕಿದ್ದಾರೆ. ನಾನು ನೋಡಿದೆ ನಾಗರಾಜು, ಕೆಲವೊಂದು ಪೇಪರ್ನಲ್ಲಿ ಕೊಲೆ ಅಂತ ಹಾಕಿದ್ದಾರೆ, ಕೆಲವೊಂದು ಪೇಪರ್ನಲ್ಲಿ ಆತ್ಮಹತ್ಯೆ ಅಂತ ಹಾಕಿದ್ದಾರೆ. ಈ ಪೇಪರ್ನವ್ರಿಗೆ ಬೇರೆ ಕೆಲಸನೇ ಇರಲ್ಲ. ಇವ್ರಿಗೆ ಸತ್ಯ ಬೇಕಾಗಿಲ್ಲ, ಬರೇ ಸುದ್ದಿ ಮಾತ್ರ ಬೇಕು ಅಷ್ಟೇ. ಸುದ್ದಿ ಕೊಟ್ಕೊಂಡು ಅವ್ರಿಗೇನು ಅನ್ನೋಕ್ಕಾಗಿದೆ ಬಿಗ್ರೆ? ಎಲ್ಲೋ ಅವು ಉತ್ಪ್ರೇಕ್ಷ ಇದ್ದಿದ್ರೆ ಇದ್ದಾಗ ಬರೆದ್ರೆ ಪೇಪರ್ ಯಾರು ಓದ್ತಾರೆ ಹೇಳಿ ನೀವೇ? ಅವ್ರಿಗೆ ಹೀಗೇ ಬರಿ ಅಂತ ಹೇಳೋರು ಯಾರು ಸರ್? ಅವ್ರಿಗೆ ಅವ್ರೆಲ್ಲ ಯಾವ ರಿಸ್ಟ್ರಿಕ್ಷನ್ನೇ ಇಲ್ಲ, ಅವ್ರು ಬರ್ದಿದ್ದೇ ಸುದ್ದಿ. ಹಾಗಿದ್ರೆ ಸತ್ಯ ಏನು? ಇದು ಆತ್ಮಹತ್ಯೆನೋ ಇಲ್ಲ ಕೊಲೆನೋ? ಎಲ್ಲ ಮಾತನಾಡೋ ಸಮಯ ಅಲ್ಲಪ್ಪ ನಾಗರಾಜು ಇದು. ಕುತ್ಕೋ ಕುತ್ಕೋ. ಇಲ್ಲಿ ನೋಡಿ, ಎಲ್ಲರೂ ಎದ್ದೇಳಿ, ಎಲ್ರಿಗೂ ನೋವಾಗಿದೆ, ಎಲ್ರಿಗೂ ದಂದಿದ್ದೀರಾ? ಒಂದು 1/2 ಗಂಟೆ ರೆಸ್ಟ್ ತಗೊಳ್ಳೋರಂತೆ, ಸ್ನಾನ ಮಾಡಿ ಎದ್ದೇಳಿ. ಹೌದಪ್ಪ, ಈ ಸಮಯನೇ ಹಾಗೆ ಹಸ್ಕೊಂಡಿದ್ರೆ ಏನೇನೋ ಆಲೋಚನೆಗಳು ಬರುತ್ತೆ, ಮನಸ್ಸು ಸ್ಥಿಮಿತನ ಕಳ್ಕೊಳ್ಳುತ್ತೆ. ಇಲ್ಲಿ ನೋಡಿ, ಇಲ್ಲಿ ಯಾರು ಏನು ಮಾತಾಡ್ಬೇಡಿ, ದಯವಿಟ್ಟು ನಮ್ಮ ಕಷ್ಟ ನಮ್ಮ ದುಃಖನ ನೀವು ಅರ್ಥ ಮಾಡ್ಕೋಬೇಕಪ್ಪ. ನಡೀರಿ, ಎಲ್ರೂ ಸ್ನಾನ ಮಾಡಿ ಊಟ ಮಾಡೋರಂತೆ. ನಾಣಿ ಎಲ್ರಿಗೂ ಇನ್ನೊಂದು ಸತಿ ಕಾಫಿ ಕೊಡು. ಕೊಡ್ತೀನಿ ಮಾಮ. ನನಗೆ ಕಾಫಿ ಗಿಫಿ ಏನು ಬೇಡ. ಕಾಫಿ ಬೇಡ ಅಂದ್ರೆ ಬಿಡು, ನಿಂತವ್ರು ಕುಡಿಲಿ, ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿದೆ, ನಡಿ ಹೋಗೋಣ. ಭವಾನಿ ಸತ್ತೋಗಿರೋ ಬಗ್ಗೆ ಸ್ವಲ್ಪ ದುಃಖನೇ ಇಲ್ಲ ಇವ್ರಿಗೆ? ಸತ್ಯ ಬೇಕಂತ ಸತ್ಯ. ಎಂತ ಸತ್ಯ ಅಂತ? ಆತ್ಮಹತ್ಯೆ ಮಾಡ್ಕೊಂಡೆ ಅಂತ ಹೇಳೋಕೆ ಭವಾನಿ ಬದುಕಿಲ್ಲ, ಕೊಲೆ ಮಾಡಿದೀವಿ ಅಂತ ಹೇಳೋಕೆ ನಾವ್ಯಾರು ಕೊಲೆ ಮಾಡಿಲ್ಲ. ಇನ್ನು ಸತ್ಯನ ಇವ್ರಿಗೆ ಎಲ್ಲಿಂದ ತರೋದು? ಸತ್ಯ ಒಂದೇ, ಅದು ನನಗೆ ಗೊತ್ತಾಗಿದೆ. ಏನೋ ಅದು, ಏನೋ ಗೊತ್ತಾಗಿರೋದು ಸತ್ಯ? ಏನದು ನಿಂಗೆ ಗೊತ್ತಿರೋದು? ನನ್ನ ಭವಾನಿ ಇನ್ಯಾವತ್ತು ನನ್ನ ಬಾಲಿಗೆ ಇಲ್ಲ ಅಂತ.
ನೀನೇಕೆ ಮರೆಯಾದೆ ನನ್ನ ಪ್ರೀತಿಯೇ, ನೀನೇಕೆ ಮರೆಯಾದೆ ನನ್ನ ಪ್ರೀತಿಯೇ, ನಿನ್ನ ಮನದಾಳವನಾರಿಯದೆ ಚಡಪಡಿಸಿದೆ ಈ ಜೀವ, ನೀನಿಲ್ಲದೆ ನೀನೇಕೆ ಮರೆಯಾದೆ ನನ್ನ ಪ್ರೀತಿಯೇ, ನಿನ್ನ ಮನದಾಳವನಾರಿಯದೆ ಚಡಪಡಿಸಿದೆ ಈ ಜೀವ, ನೀನಿಲ್ಲದೆ ಹೀಗೇಕೆ ಮಾಡಿದೆ ವಿಧಿಯೇ, ಓ ವಿಧಿಯೇ, ಓ ವಿಧಿಯೇ ದುರ್ವಿಧಿಯೇ, ಓ ವಿಧಿಯೇ ದುರ್ವಿಧಿಯೇ. ಭವಾನಿ, ನೀ ಯಾಕೆ ಹೀಗೆ ಮಾಡ್ಕೊಂಡೆ? ತುಂಬ ದುಡುಕ್ಬಿಟ್ಟೆ ಭವಾನಿ. ನಾನು ನಿನಗೆ ಹೇಳಿಲ್ವಾ ಮುಂದಿನ ವಾರದಿಂದ ಓಟಿಗಿಟಿ ಅಂತ ಹೋಗಲ್ಲ, 4 ಗಂಟೆಗೆ ಬಂದ್ಬಿಡ್ತೀನಿ ಅಂತ? ಇಲ್ಲ ಭವಾನಿ, ಸೋಮವಾರದಿಂದ ಖಂಡಿತ 4 ಗಂಟೆಗೆ ಬಂದ್ಬಿಡ್ತೀನಿ. ನೀವು ಈ ಮಾತು ಹೇಳ್ತಾ ಇರೋದೀಗ 12ನೇ ಸಾರಿ. ಭವಾನಿ, ಯಾಕೆ ಹಿಂಗ್ ಮಾಡ್ಕೊಂಡೆ? ಏನ್ ಮಾಡ್ಕೊಂಡೆ? ಯಾಕೆ ಬೆಂಕಿ ಹಚ್ಕೊಂಡೆ? ತಾನಾಗೆ ಹತ್ಕೊಂತು. ತಾನಾಗೆ ಹೇಗೆ ಹತ್ಕೊಳ್ಳುತ್ತೆ? 3 ವರ್ಷದಿಂದ ಹೊಗೆನಲ್ಲೇ ಬೇಯ್ತಾ ಇದ್ದೀನಿ. ಬೆಂಕಿ ಯಾವಾಗ ಬೇಕಾದ್ರೂ ಹತ್ಕೊಬೋದಾಗಿತ್ತು, ಈಗ ಹತ್ಕೊಂಡಿದೆ. ಯಾವ ಹೊಗೆ? ಯಾವ ಹೊಗೆಯಲ್ಲಿ ಬೇಯ್ತಿದ್ದೆ? ಅತ್ತೆ ಅನ್ನೋ ಹೊಗೆ, ಮಾವ ಅನ್ನೋ ಹೊಗೆ, ಗಂಡ ಅನ್ನೋ ಹೊಗೆ, ಸ್ನೇಹಿತರು, ಸಮಾಜ ಅನ್ನೋ ಹೊಗೆ. ಬೆಂಕಿ ಹತ್ಕೊಂಡ್ಮೇಲೆ ಕೂಗ್ಬಾರ್ದ? ಕೂಗಿದ್ರೆ ನಾವೆಲ್ಲ ಓಡಿ ಬರ್ತಿದ್ವಿ. ಕೂಗೋಕೆ ನೀವೆಲ್ಲ ಎಲ್ಲಿದ್ರಿ? ಹೊಗೆ ಕೆಲ್ಸ ಏನೇ ಇದ್ರು ಬೆಂಕಿ ನೋಡ್ಸೋದ್ ಮಾತ್ರ. ಬೆಂಕಿ ಹೊತ್ಕೊಂಡಾದ್ಮೇಲೆ ಹೊಗೆಗೇನ್ ಕೆಲ್ಸ? ಹೊಗೆ ಅಲ್ಲಿಂದ ಮಾಯ ಆಗಿತ್ತು. ಅಷ್ಟಕ್ಕೂ ನಿಮಗೆಲ್ಲ ಬೆಂಕಿ ಹಚ್ಚೋದ್ ಮಾತ್ರ ಗೊತ್ತು, ಅದನ್ನ ಆರ್ಸೋದಾಗ್ಲಿ, ನೋಡೋ ಧೈರ್ಯನೂ ನಿಮ್ಗಿಲ್ಲ. ಇಲ್ಲ ಭವಾನಿ, ನೀನು ಕೂಗಿದ್ರೆ ನಾನು ಖಂಡಿತ ಬರ್ತಿದ್ದೆ. 3 ವರ್ಷದಿಂದ ಕೂಗ್ತಾನೆ ಇದ್ದೀನಿ, ಯಾಕೆ ಬರ್ಲಿಲ್ಲ? 3 ವರ್ಷದಿಂದ ಕೂಗ್ತಾ ಇದೀಯಾ? ನನ್ಗೆ ಅರ್ಥವೇ ಆಗ್ಲಿಲ್ಲ. ಮತ್ತೆ ಈಗ ಹೇಗ್ ಅರ್ಥ ಆಗ್ತಿತ್ತು? ಸುಮ್ನೆ ನಾಟಕ ಮಾಡ್ಬೇಡಿ. ನಾನು ನಾಟಕ ಆಡ್ತಿದ್ದೀನ ಭವಾನಿ? ನಿಮಗೆ ಅವ್ರಗಳಷ್ಟು ಚೆನ್ನಾಗಿ ನಾಟಕ ಆಡಕ್ಕೂ ಬರಲ್ಲ, ಅದಾದ್ರೂ ಬಂದಿದ್ರೆ ನಾನು ಆಡ್ತಿದ್ದೆ. ಅವರು ಅಂದ್ರೆ? ಅಪ್ಪ ಅಮ್ಮ, ಸ್ನೇಹಿತರು, ಸಮಾಜ. ಅವರೆಲ್ಲ ಏನು ಮಾಡಿದ್ರು ನಿನಗೆ? ನಿಮಗಿಂತ ಚೆನ್ನಾಗಿ ನಾಟಕ ಆಡಿದ್ರು. ನೀನು ಅವ್ರಿಗಿಂತ ಚೆನ್ನಾಗಿ ನಾಟಕ ಆಡ್ದೆ, ಅದಕ್ಕೆ ಸ್ಮಶಾನ ಸೇರಿದೆ. ಬೇಡ ಭವಾನಿ, ಬೇಡ, ಹಾಗೆಲ್ಲ ಹೇಳಬೇಡ. ನಿನಗೇನು ಕಮ್ಮಿ ಮಾಡಿದ್ವಿ? ನಿನ್ನನ್ನು ಮನೆಯಲ್ಲಿ ಸುಖವಾಗಿ ಇಟ್ಟಿರ್ಲಿಲ್ವೇ? ಮನೇನಲ್ಲ, ಸುಖವಾಗಿ. ಹೌದು, ಈ 4 ಗೋಡೆಗಳ ಮಧ್ಯ, ಅದು ಎಂಥ ಗೋಡೆಗಳು? ಒಂದೊಂದು ಕಣ್ಣು ಕಿವಿ ಬಾಯಿ ಇರೋ ಚಲಿಸೋ ಗೋಡೆಗಳು. ಈ ಮಣ್ಣಿನ ಗೋಡೆಗಳೇ ವಾಸಿ, ಒಂದು ಪ್ರೈವೇಸಿ ರಕ್ಷಣೆನಾದ್ರೂ ಕೊಡುತ್ತವೆ. ಈ ಗೋಡೆಗಳು ಕಣ್ಣು ಕಿವಿ ಬಾಯಿ ಎಲ್ಲ ತರ್ಕೊಂಡು ನನ್ನನ್ನೇ ಹಿಂಬಾಲಿಸುತ್ತವೆ. ನಾನು ಹೋಗೋದಲ್ದೆ ಇವುಗಳನ್ನ ನನ್ನ ಜೊತೆ ಹೊತ್ಕೊಂಡು ಹೋಗ್ತಾನೆ ಇರಬೇಕು. ಎಷ್ಟು ವರ್ಷ ಅಂತ ಇವ್ರುಗಳನ್ನೆಲ್ಲ ಹೊತ್ಕೊಂಡು ಓಡಾಡ್ಲಿ? ನನ್ಗೆ ನಂದು ಅನ್ನೋ ಬದುಕು ಅನ್ನೋದೇ ಇಲ್ವಾ? ಎಲ್ಲರೂ ಬದುಕಿನಾಗೆ ನನ್ನ ಬದುಕಲ್ಲೂ ಏಕಾಂತ ಅನ್ನೋದು ಬೇಡ್ವಾ? ನಿನ್ನನ್ನು ಸ್ವಾತಂತ್ರ್ಯವಾಗಿ ಓಡಾಡಕ್ಕೆ ಬಿಟ್ಟಿರ್ಲಿಲ್ವೇ? ಮೈಸೂರು, ಧಾರವಾಡ, ಬೆಳಗಾಂ, ಹೈದರಾಬಾದ್ ಅಂತೂ ಓಡಾಡ್ತಿದ್ದೆ. ನಾನು ಎಲ್ಲೇ ಹೋದ್ರೂ ಇವುಗಳು ನನ್ನ ಹಿಂಬಾಲಿಸ್ತಾನೆ ಇತ್ತು. ನಾಣಿ, ಕಲ್ಲೇಶಿ, ಮಲ್ಲೇಶಿ, ಪರಮೇಶಿ, ಹೆಸರುಗಳು ಮಾತ್ರ ಬೇರೆ, ಮುಖಗಳು ಮಾತ್ರ ಅದೇ. ನಾನು ಎಲ್ಲೇ ಹೋದ್ರೂ ಇವರದ್ದೇ ಹೊರೆ. ನಿನಗೆ ಒಂದು ರೀತಿ ಭ್ರಮೆ, ಮನೆಯಲ್ಲೇ ಇದ್ದು ಎಲ್ಲರ ಜೊತೆ ಮಾತಾಡ್ಕೊಂಡು ನಡ್ಕೊಂಡಿದ್ರೆ ಏನೂ ಆಗ್ತಿರ್ಲಿಲ್ಲ. ಮನೇನಲ್ಲ ಮಾತು, ಈ ಮನೇಲಿ ನನ್ನ ಹತ್ರ ಮಾತಾಡೋ ಅಂತವ್ರು ಯಾರಿದ್ದಾರೆ ಹೇಳಿ? ನಿಮ್ಮಮ್ಮ ನನ್ನ ಮುಖ ನೋಡಿನೇ 2 ವರ್ಷ ಆಯಿತು. ಮಾವನವರು, ಅವರು ಮುಖಕ್ಕೆ ಮುಖ ಕೊಟ್ಟು ಮಾತಾಡಿದ್ದೇ ಇಲ್ಲ, ತಲೆ ಎತ್ತಿ ಓಡಾಡಿದ್ದೇ ನಾನು ನೋಡಿಲ್ಲ. ಇನ್ನು ನೀವು ನನ್ನ ಹತ್ರ ಇಷ್ಟೊತ್ತು ಮಾತಾಡಿದ್ದು ಇವಾಗಲೇ. ನಂಗೆ ಟೈಮ್ ಎಲ್ಲಿರ್ತಿತ್ತು? ಈಗ ಬೆಳಗಿನ ಜಾವ 5 ಗಂಟೆ, ಟೈಮ್ ಮಾಡ್ಕೊಂಡು ಫ್ರೀ ಮಾಡ್ಕೊಂಡು ಬಂದಿದ್ದೀರಾ, ಹಾಗೆ ಟೈಮ್ ಮಾಡ್ಕೋಬೋದಾಗಿತ್ತಲ್ವಾ? ನೀನು ಡಾಕ್ಟರೇಟು, ಥೀಸಿಸು ಅಂತ ಓದ್ತಾ ಬರೀತಾ ಕೂರ್ತಿದ್ದೆ, ನಿನಗೆ ತೊಂದರೆ ಕೊಡೋದು ಬೇಡ ಅಂತ ಮಾತಾಡ್ತಿರ್ಲಿಲ್ಲ. ಇದೊಂದೇ ನನಗೆ ನಿಮ್ಮಿಂದ ಆಗಿರೋ ದೊಡ್ಡ ಸಹಾಯ ಅಂದ್ರೆ, ಆ ಪ್ರಬಂಧ ಸ್ವೀಕಾರ ಆಗಿದೆ, ನಾಳೆನೋ ನಾಡಿದ್ದು ಡಾಕ್ಟರೇಟ್ ಡಿಕ್ಲೇರ್ ಮಾಡ್ತಾರೆ. ಹೌದಾ? ಡಾಕ್ಟರೇಟ್ ಕೊಡ್ತಾರ? ಏನ್ ಸಬ್ಜೆಕ್ಟು? ಅಯ್ಯೋ, ನಿಮಗೆ ಅದು ಗೊತ್ತಿಲ್ಲ, ಆ ನಾಣಿನೇ ವಾಸಿ. ವಧುದಾನ ಒಂದು ಅಧ್ಯಯನ ಮತ್ತು ಸಮೀಕ್ಷೆ ಅಂತ, ಅದ್ರಲ್ಲಿ
ಬಿಳಿ ಪೌಡರ್ ಮತ್ತು ಕಪ್ಪು ಸಾವು ಅನ್ನೋ ಚಾಪ್ಟರ್ ಅವನಿಗೆ ತುಂಬಾ ಹಿಡಿಸಿತ್ತು. ಏನು ಬಿಳಿ ಪೌಡರ್ ಮತ್ತು ಕಪ್ಪು ಸಾವು ಅಂತಾನೆ, ಏನು ಹಾಗಂದ್ರೆ? ಆ ನಾಣಿನ ಕೇಳಿ, ನನಗಿನ್ ಚೆನ್ನಾಗಿ ಹೇಳ್ತಾನೆ. ನೀನೇನ್ ಹೇಳ್ತಿರೋದು? ನೀನ್ ನನಗೆ ಇನ್ಸಲ್ಟ್ ಮಾಡ್ತಿದ್ಯಾ? ಅವನ್ ಯಾಕೆ ಬಂದ ಅದನ್ನೆಲ್ಲ ಓದಿದ? ಈ ಈಡಿಯಟ್ಗೆ ಮಾಡಕ್ ಕೆಲಸ ಬೇರೆ ಇಲ್ಲ, ಸದಾ ಇಲ್ಲೇ ಬಂದು ಕೂರ್ತಿದ್ದಂತ ಕಾಣುತ್ತೆ. ಅವನು ಬಂದಂತ ನೀನು ಅದನ್ನೆಲ್ಲ ತೋರಿಸ್ಬಿಡೋದ? ಅವನ್ ಓದಕ್ಕೆ ನಾನೇ ಅವನ್ ಮುಂದೆ ಬಂದು ಕುತ್ಕೋಬೇಕಿತ್ತ? ನಾನ್ ಬರ್ದದನ್ನ ಆಗಾಗ ಮನೆ ತಗೊಂಡು ಓದ್ಕೊಂಡ್ ಬರ್ತಿದ್ದ, ಚರ್ಚೆ ಮಾಡ್ತಿದ್ದ. ನಿಮಗೆ ಈ ಕುತೂಹಲನು ಇರ್ಲಿಲ್ಲ, ಇದಕ್ಕೆ ನಾಚಿಕೆ ಆಗ್ಬೇಕು ನಿಮ್ಗೆ. ಭವಾನಿ ಬಾರ, ನಂಗೆ ಸಿಟ್ ಬರ್ಸ್ಬೇಡ. ದುಃಖಕ್ಕಿಂತ ಸಿಟ್ಟೆ ವಾಸಿ. ಮನ್ಸು ದುಃಖದಲ್ಲಿ ಮುಚ್ಕೊಳ್ಳುತ್ತೆ, ಸಿಟ್ಟಲ್ಲಿ ತೆರ್ಕೊಳ್ಳುತ್ತೆ. ಬೇಡ ಭವಾನಿ, ನಂಗೆ ಸಿಟ್ ಬಂದ್ರೆ. ಈ ರಹಸ್ಯ ನಂಗೆ ಮೊದ್ಲೇ ಗೊತ್ತಾಗಿಲ್ಲ ಅಂತ ದುಃಖ ಆಗ್ತಿದೆ. ನೀರ್ ತಗೊಂಬ ಬೇಗ ಹೋಗಿ ತಗೊಂಬ. ಬಾ ರಾಮು ಬಾ. ಇದೊಂದು ವಿಚಿತ್ರ ಪ್ರಾಣಿ. ಈಗ ಒಂದು 4-5 ವರ್ಷದ ಕೆಳಗೆ ಅವ್ರ ಅಕ್ಕನ ಮಗಳನ್ನ ಆ ಗಂಡನ ಕಡೆಯವರು ಸೀಮೆಯಲ್ಲಿ ಹಾಕಿ ಸುರಿದು ಸುಟ್ಟು ಸಾಯಿಸ್ಬಿಟ್ರು. ಅದನ್ನ ಆ ಶ್ರೀರಾಮುಲು ಅವರು ಕಡಪದಲ್ಲಿ ಕೇಸ್ನ ನಡೆಸಿದ್ರು. ಈ ಘಟನೆ ಅವನ ಜೀವನದಲ್ಲಿ ನಡೀತಲ್ಲ, ಅದನ್ನೇ ಅವನು ತಲೆಯಲ್ಲಿ ತುಂಬಾ ಇಟ್ಕೊಂಡಿದ್ದಾನೆ. ಅದಕ್ಕೆ ಯಾರಾದ್ರೂ ಈ ತರ ಕೆಲಸ ಮಾಡ್ತಿರೋ ಕಂಡ್ರೆ ಹಿಂದೆ ಮುಂದೆ ನೋಡ್ದೇನೆ ವಾಸನೆ 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 ಅಂತ ಬಡ್ಕೊಂತಿರ್ತಾನೆ. ಅದಕ್ಕೆ ಕಣೋ ನಾವು ಅವನಿಗೆ ಪೊಲೀಸ್ ಮ್ಯಾನ್ ಅಂತ ಕರೆಯೋದು. ನೀನ್ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಂತಿಪ್ಪ? ಆಗಲ್ಲ ಬಾವ, ನಿನ್ನೆ ಸ್ಮಶಾನಕ್ಕೆ ಹೋಗಿರ್ಬೇಕಾದ್ರೆ ನನ್ ಸುತ್ತ ತಿರ್ಗಾಡ್ಕೊಂಡು ವಾಸನೆ ವಾಸನೆ ಅಂತ ಆಯ್ತಾ, ಅದಕ್ಕೆ ಹಾಕಿ ಕೇಳಿದೆ ಅಷ್ಟೇ. ಅವನು ಆಡ್ತಾನಂತ ನೀನು ಆಡ್ತೀನೋ? ಬಾ. ಮಂಗಳಾ, ಏ ಮಂಗಳಾ, ನಿಮ್ ಕೈನಲ್ಲಿ ಆಗಲ್ಲ. ಅಲ್ಲಿ ಅಸ್ಥಿ ಸಂಚಯನ ಮಾಡಿದ್ಮೇಲೆ ಕಣ್ಣೀರ ಸ್ನಾನ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ನಾಣಿ ರಾಮಚಂದ್ರ 3 ಜನ ಹೋಗಿ ಬರ್ತೀವಿ. ಬೇಕಾದ್ರೆ ಕಲ್ಲೇಶಿನೂ ಯಾವುದಕ್ಕೂ ಜೊತೆಗಿರ್ಲಿ. ಗುರುಗಳೆ, ಕಲ್ಲೇಶಿನ ನಿನ್ನೆ ಪೊಲೀಸ್ನವರು ಕರ್ಕೊಂಡು ಹೋದ್ರಂತೆ ಗುರುಗಳೆ. ಏನು? ಕಲ್ಲೇಶಿನ ಪೊಲೀಸ್ನವ್ರು ಕರ್ಕೊಂಡು ಹೋದ್ರಂತ? ಅವನನ್ನ ಯಾಕೆ ಕರ್ಕೊಂಡು ಹೋದ್ರು? ಸರಿ ಬಿಡಿ, ಈಗ ಯಾಕೆ ಆ ವಿಷಯ, ಟೈಮ್ ಆಗುತ್ತೆ, ನಾವು ಬೇಗ ಹೊರಡ್ಬೇಕಾಗುತ್ತೆ. ಟ್ಯಾಕ್ಸಿ ರೆಡಿ ಇದೆಯಾ? ರೆಡಿ ಇದೆ. ಸರಿ, ಹಾಗಾದ್ರೆ ನಾವು ಬೇಗ ಶ್ರೀರಾಮಪಟ್ಟಣಕ್ಕೆ ಹೋಗ್ಬಿಟ್ಟು ಬಂದ್ಬಿಡ್ತೀವಿ. ಸರಿ ಸರಿನಾ, ತಗೊಳ್ಳಿ ಗುರು. ಅಯ್ಯೋ, ಇದೇನಿದು? ನಮ್ಮ ಹುಡುಗಿ ಕೆಲಸಕ್ಕೆ ನಾನು ಹಣ ತಗೊಂಡು ಯಾವ ನರ್ಕಕ್ಕೆ ಹೋಗ್ಲಿ ಸ್ವಾಮಿ? ನಮ್ಮ ಮಗಳಿಗೆ ನಮ್ಮ ಬೀಗರು ಮನೆಯವರು ಹೊಡೆದು ಹೊಡೆದು ಅವಳನ್ನ ಮನೆಯಿಂದ ಆಚೆಗೆ ತಬ್ಬಿದ್ರು. ಆಗ ನಮ್ಮ ಭವಾನಿ ನಮ್ಮ ಪಾಲಿಗೆ ದೇವತೆ ತರ ಬಂತು. ಅವಳು ಬಂದು ಮಹಿಳಾ ಸಮಾಜವ್ರನ್ನೆಲ್ಲ ಕರ್ಕೊಂಡು ಹೋಗಿ ನಮ್ಮ ಬೀಗರಿಗೆ ಸರಿಯಾಗಿ ಬುದ್ಧಿ ಕಲಿಸಿದ್ಲು. ಇವತ್ತು ನಮ್ಮ ಮಗಳು ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾಳೆ ಅಂದರೆ ಆ ಮಹಾತಾಯಿನೇ ಕಾರಣ ಸ್ವಾಮಿ. ಅದಕ್ಕೆ ಇದೊಂದು ಕಾರ್ಯ ಮಾಡಿ ಅವಳು ಋಣ ತೀರಿಸ್ಕೊಂಡು
ನಾನು ಧನ್ಯನಾಗ್ತೀನಿ ಸ್ವಾಮಿ. ನಿಮ್ಮ ಹಣ ಕಾಸು ಯಾವುದು ಬೇಡ ಸ್ವಾಮಿ. ಆ ಮಹಾತಾಯಿ ಸಾವು ಇಡೀ ಸಮಾಜಕ್ಕೆ ಒಂದು ದೊಡ್ಡ ನಷ್ಟ. ಹೌದು ಗುರುಗಳೇ, ಹೌದು ಗುರುಗಳೇ. ತಗೊಳ್ಳಿ, ನೀವು ಹೇಳಿ ಸಾಮಾನೆಲ್ಲ ಈ ಬ್ಯಾಗಲ್ಲಿದೆ. ಎಲ್ಲ ತಂದಿದ್ಯೇನೋ ಟೆಕ್ರು ಮುಂಡೆದೆ. ಅಯ್ಯೋ, ಅದೆಲ್ಲೋ ಕಾಣಿಸ್ತಾನೆ ಇಲ್ಲ. ಇಲ್ಲಿ ಇಟ್ಟು ನೋಡಿ, ಈ ಕಡೆ ಬನ್ನಿ. ಏನ್ ಗುರುಗಳೇ ಅದು? ಇಲ್ಲಿ ಇಡಿ, ತಗದ್ ನೋಡಿ. ಅದೇ ಅದೆಲ್ಲ ಕಾಣಿಸ್ತಾನೆ ಇಲ್ವಲ್ಲೋ? ಏನ್ ಹುಡುಕ್ತಾ ಇದ್ದೀರಾ? ಓ, ನಿಮ್ಮ ಅಷ್ಟು ಇಲ್ಲಿದೆ ಗುರುಗಳೇ. ಅಯ್ಯೋ, ಪೆಕರ್ ಮುಂಡೆದೆ, ಅದನ್ನ ಯಾಕೆ ಅಲ್ಲಿಟ್ಕೊಂಡಿದ್ಯಾ? ನನ್ಗೇನಾದ್ರು ನೆಶ್ಯ ಬೇಕಾದ್ರೆ ಬೂದಿ ಹಾಕೊಳ್ಳ ಮೂಗ್ಗೆ. ಅಯ್ಯೋ ಬೇಡಿ ಬೇಡಿ, ನೀವು ಅಂಬಾಳ ನೆಶ್ಯ ಹಾಕೊಳ್ಳಿ, ತಗೊಳ್ಳಿ. ನೋಡಿ, ಇದಿಲ್ಲ ಅಂದ್ರೆ ಏನ್ ಕೆಲಸ ಮಾಡಕ್ಕೂ ಉತ್ಸಾಹನೇ ಬರೋದಿಲ್ಲ. ಅದೇನು ಒಳ್ಳೆ ಗರ್ಡಂಬ ನಿಂತ ನಿಂತಿದ್ಯಾ? ಹೋಗಿ ಕರೆಯೋ ರಾಮುನ, ಬೇಗ ಹೊರಟ್ರೆ ಬೇಗ ಬರ್ಬೋದು. ಅಂದಾಗೆ ನಾವು ಊಟದ ಹೊತ್ತಿಗೆಲ್ಲ ಇಲ್ಲಿ ಬಂದ್ಬಿಡ್ಬೋದಲ್ವ ಗುರುಗಳೇ? ಅಯ್ಯೋ ಬಕಾಸುರ್ ಮುಂಡೆದೆ, ಯಾವಾಗ ತಿನ್ನದೆ ಇರ್ತೀನಿ. ಹೋಗಿ ಕರೆಯೋ ಅವನ್ನ ರಾಮುನ. ಸರಿ ಸರಿ, ಕರಿತೀನಿ ರಾಮು. ನೋಡಿ, ಅವ್ನು ಹೇಳಿದ್ರೆ ಅರ್ಥನೇ ಆಗಲ್ಲ. ನಮಸ್ಕಾರ ರಾಯರೇ. ನಮಸ್ಕಾರ ಇನ್ಸ್ಪೆಕ್ಟ್ರೆ. ಇದೇನು ಎಲ್ಲ ಹೊರಟಿರೋ ಆಗಿದೆ? ಯಾರ್ಯಾರು? ನಾನು ಶಿವಗುರು ಅಂತ, ಪುರೋಹಿತ. ಇವತ್ತು ಅಸ್ಥಿ ಸಂಚಲನ ಇತ್ತಲ್ವೇ, ಅದಕ್ಕೆ ಶ್ರೀರಂಗಪಟ್ಟಣಕ್ಕೆ ಹೊರಟಿದ್ದೀನಿ. ಯಾರ್ಯಾರು ಹೊರಟಿದ್ದೀರಾ? ರಾಮು, ನಾನು ಇಬ್ರು ಗುರುಗಳ ಜೊತೆ ಹೋಗ್ತಿದ್ದಾರೆ ಇನ್ಸ್ಪೆಕ್ಟ್ರೆ. ರಂಗಯ್ಯ ಸರ್, ನೀವು ಇವ್ರ ಜೊತೆ ಹೋಗಿ ಬನ್ನಿ. ಆಯ್ತು ಸರ್. ಇನ್ಸ್ಪೆಕ್ಟ್ರೆ, ಅವರು ನಮ್ಮ ಜೊತೆಲಿ ಬರ್ತಾರೀಯ? ಹೌದು. ನಮ್ಮ ಥರದ್ದೇ ಡ್ರೆಸ್ ಹಾಕೊಂಬಂದ್ರೆ ಆಗಲ್ವೇ? ರಂಗಯ್ಯ ನೀವು ಇವ್ರ ಜೊತೆ ಸಿವಿಲ್ ಡ್ರೆಸ್ಸಲ್ಲೇ ಹೋಗ್ಬಿಟ್ಟು ಬನ್ನಿ. ಆಯ್ತು ಸರ್. ಏ ರಾಮು, ಬಂದೇನೋ? ಹೊರಡಿ. ಬಂದೆ ಗುರುಗಳೇ. ಬಾರೋ, ಬೇಗ ಹೊತ್ತಾಗುತ್ತೆ. ಬಾರೋ ರಾಮು, ಟೈಮ್ ಆಗುತ್ತೆ. ಅಂದಾಗೆ ಎಷ್ಟೊತ್ತಿಗೆ ಬರ್ತೀರಾ? ಮಧ್ಯಾಹ್ನ 2:30 ಹೊತ್ತಿಗೆಲ್ಲ ಇಲ್ಲಿಗೆ ಬಂದಿರ್ತೀವಿ. ಸರಿನೇ? ಆಯ್ತು, ಹೋಗಿ ಬನ್ನಿ. ನಾವಿನ್ ಬರೋಣವೇ ಸರ್. ತಗೊಳ್ಳ, ಇದು ತಗೊಳ್ಳ, ಬರ, ಹೋಗೋಣ. ರಿಪೋರ್ಟ್ ಬಂತಾ? ಏನಂತ ಬಂದಿದೆ ಹೇಳ್ತೀನಿ. ನೌ ಐ ಆಮ್ ಕಮಿಂಗ್ ಡೈರೆಕ್ಟ್ಲಿ ಟು ದ ಪಾಯಿಂಟ್. ಐ ಡೋಂಟ್ ಹ್ಯಾವ್ ಮಚ್ ಟೈಮ್. ನಿಮ್ ಕಲ್ಲೇಶಿ ಎಲ್ಲ ಹೇಳಿದಾನೆ. ಏನು? ನಮ್ ಕಲ್ಲೇಶಿ ಹೇಳದ? ಏನಂತ ಹೇಳ್ದ? ನಿಮ್ಮನೆ ಹುಡುಗಾನೆ ಅಲ್ವೇ, ನಿಮ್ಮನೆ ವಿಷಯನ ಎಲ್ಲ ಹೇಳಿದಾನೆ. 1 ವರ್ಷದ ಕೆಳಗೆ ಕಲ್ಲೇಶಿ ಅಕ್ಕನ ಮಗಳು ವೀಣಾ ಅಂತ ಸೀಮೆ ಎಣ್ಣೆ ಸುರ್ಕೊಂಡು ಸತ್ತೋಗಿಲ್ಲ. ಆ ಕೇಸ್ನ ನಿಮ್ಮ ಯಜಮಾನರೇ ನಡೆಸಿದ್ರಂತೆ. ಹೌದು, ಆ ಹುಡುಗಿನೇ ಸೀಮೆನ ಸುತ್ಕೊಂಡು ಸತ್ತೋದು. ಆ ಕೇಸು ಆತ್ಮಹತ್ಯೆ ಅಂತ ಕೂಡ ಜಡ್ಮೆಂಟ್ ಬಂತಲ್ಲ ಇನ್ಸ್ಪೆಕ್ಟ್ರೆ. ಆ ಕೇಸಲ್ಲಿ ಕಲ್ಲೇಶಿನೂ ಆರೋಪಿ ಆಗಿದ್ದ. ಆಗಿದ್ದ ನಿಜ, ಬಿಡುಗಡೆ ಆದ್ನಲ್ಲ. ಮಿಸ್ಟರ್ ಬಾಬುರಾವ್, ನಿಮ್ಮ ಕ್ರಿಮಿನಲ್ ಬುದ್ಧಿಯಿಂದ ಕಲ್ಲೇಶಿ ಏನೋ ಬಿಡುಗಡೆ ಆದ. ಆದ್ರೆ ಈ ಘಟನೆ ಬಗ್ಗೆ ಪರಸ್ಪರ ಮಹಿಳಾ ಸ್ಪಂದನಾ ಸಂಸ್ಥೆ ಕಡೆಯಿಂದ ತೀವ್ರವಾದ ಹೋರಾಟ ನಡೆದಿತ್ತು. ಶ್ರೀಮತಿ ಭವಾನಿ ರಾಮ್ ಅವರು ಈ ಹೋರಾಟದ ನೇತೃತ್ವ ವಹಿಸಿದ್ರು. ಈ ಬಗ್ಗೆ ನಿಮಗೆ ತುಂಬಾ ಕೋಪ ಆಯ್ತು. ಭವಾನಿ ಜೊತೆ ನಿಮಗೂ ಅವ್ರಿಗೂ ಜಟಾಪಟಿ ನಡೀತಾನೆ ಇತ್ತು. ಅವ್ರು ನಡೆಸಿದಂತ ಹೋರಾಟದ ಬಗ್ಗೆ, ಅವ್ರು ಮಾಡ್ತಿದ್ದಂತ ಸಂಶೋಧನೆ ಬಗ್ಗೆ ನಿಮಗ್ ತುಂಬಾ ವಿರೋಧ ಆಯ್ತು. ಇದೇ ಕಾರಣಕ್ಕೆ ನಿಮ್ಮನೆಯಲ್ಲಿ ದೊಡ್ಡ ಜಗಳ ಆಗಿ ನೀವು ಶ್ರೀಮತಿ ಭವಾನಿ ರಾಮ್ ಅವ್ರನ್ನ ಮನೆಯಿಂದ ಹೊರ ಕಳ್ಸೋ ಯೋಚನೆ ಮಾಡಿದ್ರಿ. ಅದೇ, ಯಾಕೆ ಮಾತಾಡ್ತಾ ಇರಲಿಲ್ಲ? ನಿಮಗೂ ಅವ್ರಿಗೂ ಕೋಪ ಜಾಸ್ತಿ ಇತ್ತು. ಈ ಕೋಪ ತಡಿಲಾರ್ದಲೆ ನೀವಿಬ್ರು ಸೇರಿ ಯಾಕೆ ಇನ್ಸ್ಪೆಕ್ಟ್ರೆ ಬಾಯಿಗೆ ಬಂದಂಗೆಲ್ಲ ಹೇಳೋಣ ಹೇಳ್ಬೇಡಿ. ಆ ಕಲ್ಲೇಶಿಗೆಲ್ಲ ನೀವು ಚೆನ್ನಾಗಿ ಬೆಳೆತ್ತಿರ್ಬೇಕು. ಅದನ್ನ ತಡಿಯೋಕಾಗದೆ ಬಾಯಿಗೆ ಬಂದಂಗೆಲ್ಲ ಬೋಳಿದಾನೆ. ಭವಾನಿ ಹೋರಾಟ ಮಾಡ್ತಿತ್ತು ನಿಜ. ಈ ತರ ಹೋರಾಟಗಳನ್ನ ಅವರು ವಿರೋಧಗಳನ್ನ ತುಂಬಾ ಮಾಡ್ತಿದ್ದು. ಅದಕ್ಕೆ ನನ್ನ ಮೆಚ್ಚುಗೆ ಕೂಡ ಇತ್ತು. ನಾನೇ ಕೋಪ ಮಾಡ್ಕೊಳ್ಳಿ, ಅವಳ ಕೆಲಸ ಅವಳು ಮಾಡ್ತಿದ್ದು.
ನನ್ನ ಕೆಲಸ ನಾನು ಮಾಡ್ತಿದ್ದೆ. ಈ ಬಗ್ಗೆ ನಿಮಗೂ ಅವ್ರಿಗೂ ಘರ್ಷಣೆ ಆಗಿರ್ಲೇಬೇಕಲ್ಲ. ಆಗಿತ್ತು ನಿಜ, ಅದು ಬರೀ ಚರ್ಚೆ ಅಷ್ಟೇ. ಅದನ್ನು ನಾನಾಗ್ಲಿ ಅವಳಾಗ್ಲಿ ಯಾವತ್ತೂ ವೈಯಕ್ತಿಕವಾಗಿ ತಗೊಂತಾನೆ ಇರಲಿಲ್ಲ. ಅಷ್ಟಕ್ಕೂ ಅವಳು ನನ್ನ ಸೊಸೆ, ಇದ್ರ ಬಗ್ಗೆ ನನಗೆ ಹೆಮ್ಮೆ ಇತ್ತು. ಎಷ್ಟೋ ಸತಿ ಹೋರಾಟ ಮಾಡೋದಕ್ಕೆ ನಾನೇ ಅವಳಿಗೆ ಬೆನ್ನು ತಟ್ಟಿ ಶಬಾಷ್ ಅಂತ ಕೂಡ ಹೇಳಿದ್ದೆ. ಉದಾತ್ತವಾಗಿ ಹೋರಾಟ ನಡೆಸ್ತಿರೋ ಆ ಹುಡುಗಿನ ನಾವು ಕೊಲೆ, ನಾನ್ಸೆನ್ಸ್. ಮತ್ತೆ ಕಲ್ಲೇಶಿ ಘರ್ಷಣೆ ನಡೀತಾ ಇತ್ತು ಅಂತ ನಮ್ ಚರ್ಚೆ ಅವನಿಗೆ ಘರ್ಷಣೆ ತರ ಕಂಡಿರ್ಬೇಕು. ಏನೋ ಬಗಳಿದಾನೆ, ಎಲ್ಲಿದ್ರೆ ಅವನು ಇಲ್ಲೇ ಇದ್ದಾನೆ. ಏಯ್ ನಾಗಪ್ಪ, ಎಸ್ ಸರ್. ಕಲ್ಲೇಶ್ ಹಿಂಗ್ ಕರ್ಕೊಂಡ್ ಬನ್ರಿ. ಓಕೆ ಸರ್. ಭವಾನಿ ಜೊತೆ ಮಾತು ಕೂಡ ಆಡ್ತಿರ್ಲಿಲ್ಲ ಅಂತ ಹೇಳಿದ್ರು. ಇವಾಗ ಚರ್ಚೆ ಮಾಡ್ತಾ ಇದೀವಿ ಅಂತ ಒಪ್ಕೊಂತಾ ಇದೀರಾ? ಚರ್ಚೆನೂ ಘರ್ಷಣೆ ದಾರಿ ಮಾಡ್ಕೊಡುತ್ತೆ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಮೀನ್. ಬರ್ತೀನಿ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನ್ ಬಂತು ಅಂತ ನೀವು ಹೇಳಲೇ ಇಲ್ಲ. ಹೇಳ್ತೀನಿ ಟೈಮ್ ಬಂದಾಗ. ಏನು ಹೇಳ್ಬೇಡ, ಆ ರಿಪೋರ್ಟ್ ನಾನು ನೀನ ಒಪ್ಪಿಗೆ ಹಾಕೊಂಡು ನೆಕ್ಕ. ಇನ್ಸ್ಪೆಕ್ಟರ್ ಹೆದರ್ಕೋಬೇಡ. ಇನ್ಸ್ಪೆಕ್ಟರ್ಸ್ ಲೈಕ್ ಹಿಮ್ ಆರ್ ಸಿಟ್ಟಿಂಗ್ ಅಟ್ ಮೈ ಫೂಟ್ ಅಂಡ್ ಲರ್ನಿಂಗ್. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಂತ ನನ್ನ ಹತ್ರ ಹೇಳಿದ್ರು. ಹೌದಾ, ನಿನ್ನ ಹತ್ರ ಹೇಳಿದ್ರ? ಏನಂತ? ಅದೇ ಏನದು? ಸುಟ್ಟ ಗಾಯಗಳಿಂದಾಗಿ ಪ್ರಾಣ ಹೋಗಿದೆ ಅಂತೆ. ಡೆತ್ ಡ್ಯೂ ಟು ಬರ್ನ್ಸ್ ಅಂತ ಹೇಳಿದ್ರ? ಅದೇ ಮಾಮ. ಹಾಗಂದ್ರ ಹೌದಾ?